ಸ್ನೇಹಿತರೆ ನಮಸ್ಕಾರ ನಮಸ್ಕಾರ ನಮಸ್ಕಾರ. ವೆಲ್ಕಮ್ ಟು ಮಿಮಿಕ್ರಿ ಮಹೇಶ್ ಗೋಲ್ಡನ್ ವಾಯ್ಸ್ ಚಾನಲ್. ಸ್ನೇಹಿತರೆ, ಸಾಕಷ್ಟು ದಿನಗಳಿಂದ ನಿಮ್ಗೆಲ್ಲ ಒಂದು ನನ್ನ ಯೂಟ್ಯೂಬ್ ಚಾನಲಲ್ಲಿ ಇರ್ಬೋದು, ಫೇಸ್ಬುಕ್ ಅಲ್ಲಿ ಇರ್ಬೋದು, ಕಾಮನ್ ಫ್ರೆಂಡ್ಸ್ ಇದ್ದೀರಾ ಅಲ್ಲಿ ಇಲ್ಲಿ ನೋಡಿ, ಅಲ್ಲಿರೋ ಫ್ರೆಂಡ್ಸ್ ಕೆಲವರೆಲ್ಲ ಸಬ್ಸ್ಕ್ರೈಬರ್ ಆಗಿದ್ದೀರಾ, ಹಾಗಾಗಿ ಹೇಳ್ತಾ ಇದ್ದೀನಿ. ಇನ್ಸ್ಟಾಗ್ರಾಮ್ ಅಲ್ಲಿ ಇರ್ಬೋದು, ಗೋಲ್ಡನ್ ವಾಯ್ಸ್ ಫೆಸ್ಟಿವಲ್, ಗೋಲ್ಡನ್ ವಾಯ್ಸ್ ಫೆಸ್ಟಿವಲ್ ಅನ್ನೋದು ನೀವು ಕೇಳಿರ್ತೀರಾ, ನೋಡಿರ್ತೀರಾ, ಅದ್ರ ಟ್ರೈಲರ್ ತರ ಎಲ್ಲ ಮಾಡಿದ್ವಿ. ಮೊನ್ನೆ ತಾನೇ ಮಿಮಿಕ್ರಿ ಮಹಾಮೇಳ ಬಹಳ ಚೆನ್ನಾಗಾಯ್ತು, ಯೂಟ್ಯೂಬ್ ಲೈವ್ ಅಲ್ಲಿ ತಾವೆಲ್ಲ ನೋಡಿದಿರ, ಸಾಕಷ್ಟು ಜನ ಒಂದಷ್ಟು ಮೆಚ್ಚುಗೆ ಮಾತುಗಳನ್ನ ಆಡಿದಿರಾ, ಕಮೆಂಟ್ ಮಾಡಿದಿರಾ, ಸಜೆಷನ್ಸ್ ಕೊಟ್ಟಿದ್ದೀರಾ. ಫಸ್ಟ್ ಆಫ್ ಆಲ್ ಯಾರೆಲ್ಲ ಕಮೆಂಟ್ ಮಾಡಿದ್ರು ನಿಮ್ಗೆ ವಿಶೇಷವಾದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಇವತ್ತು ಇದೊಂದು ಎಪಿಸೋಡ್ ತಗೊಂಡು ಬಂದಿದ್ದೀನಿ ಸ್ನೇಹಿತರೆ. ಮುಖ್ಯವಾಗಿ ಧ್ವನಿ ಕಲಾವಿದರು ಯಾವಾಗ್ಲೂ ತೆರೆಯ ಹಿಂದೆನೆ ಇರ್ತಾರೆ, ಅವರ ಮುಖದ ಪರಿಚಯ ಇರೋದಿಲ್ಲ ಜನಗಳಿಗೆ. ಹಾಗಾಗಿ ನಮ್ಮ ಗೋಲ್ಡನ್ ವಾಯ್ಸ್ ಫೆಸ್ಟಿವಲ್, ಏನಿದು ಫೆಸ್ಟಿವಲ್, ಯಾಕೆ ಮಾಡ್ತೀವಿ ಅಂದ್ರೆ, ನಾನು ಈ ಒಂದು ಗೋಲ್ಡನ್ ವಾಯ್ಸ್ ಸಂಸ್ಥೆನ ಶುರು ಮಾಡಿದ್ದು August 11. ಹಾಗಾಗಿ ಈ ಬಾರಿ 3ನೇ ವರ್ಷದ ಸಂಭ್ರಮ. ಆ 3ನೇ ವರ್ಷದ ಸಂಭ್ರಮದಲ್ಲಿ ನಾವು ಹಲವಾರು ಕಾಂಪಿಟೇಷನ್ಗಳನ್ನ ಮಾಡಿದ್ವಿ. ಅದರಲ್ಲಿ ಯಾವ್ದ್ಯಾವ್ದು ಅಂದ್ರೆ ಪಾಡ್ಕ್ಯಾಸ್ಟ್, ಡಾಕ್ಯುಮೆಂಟರಿ ನರೇಷನ್, ಕಾರ್ಟೂನ್ ಡಬ್ಬಿಂಗ್, ಫಿಲಂ ಡಬ್ಬಿಂಗ್, ಟಿವಿ ಕಮರ್ಷಿಯಲ್, ಜೊತೆಗೆ ಮಿಮಿಕ್ರಿ ಮಹಾಮೇಳ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು 6 ವಿವಿಧ ಏನು ಇದರಲ್ಲಿ ಕ್ಷೇತ್ರಗಳಲ್ಲಿ ಆ ಧ್ವನಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಸಬ್ ಕ್ಯಾಟಗರೀಸ್ ಅಂತ ಹೇಳ್ಬೋದು, ಡಿಮ್ಯಾಂಡ್ ಯಾವ್ದಿರುತ್ತೋ ಅದಕ್ಕೆ ಆ ಧ್ವನಿ ಕ್ಷೇತ್ರದ ದಿಗ್ಗಜರನ್ನ ಒಂದು ತೀರ್ಪುಗಾರರಾಗಿ ಕರ್ಕೊಂಡು ಬಂದು ನಮ್ಮ ಗೋಲ್ಡನ್ ವಾಯ್ಸ್ ನಲ್ಲಿ ತರಬೇತಿ ಪಡೆದಂತಹ ವಿದ್ಯಾರ್ಥಿಗಳಿಗೆ ಇನ್ನೂ ಹೆಚ್ಚಿನ ಮಾರ್ಗದರ್ಶನ, ಸಲಹೆ, ಸೂಚನೆಗಳು ಸಿಗ್ಲಿ ಅನ್ನೋ ಕಾರಣಕ್ಕೋಸ್ಕರ. ಯಾಕಂದ್ರೆ ಅದೇನೋ ಹೇಳ್ತಾರಲ್ಲ, ಹೆತ್ತವ್ರಿಗೆ ಹೆಗಣ ಮುದ್ದು ಅನ್ನಂಗೆ ನಮ್ಮ ಸಂಸ್ಥೆಯ ಎಲ್ಲ ವಿದ್ಯಾರ್ಥಿಗಳು ನಮ್ಗೆ ಅಚ್ಚುಮೆಚ್ಚೆ. ಹಾಗಾಗಿ ನಾನು ಒಂದು ತೀರ್ಪುಗಾರನಾಗಿ ಕೂತ್ಕೊಳ್ಳಲ್ಲ ಯಾವಾಗ್ಲೂ. ಸೊ ಹೊರಗಿನಿಂದ ಈಗ ಒಂದು ಶಾಲೆಯಲ್ಲಿ ಕಲಿಬೇಕು ಅಂದ್ರೆ ನಮ್ದು ಇದೊಂದು ಧ್ವನಿಯ ಶಾಲೆ ಆಗಿರೋದ್ರಿಂದ ಕಲಿತ ಮೇಲೆ ಅದನ್ನ ಒಂದು ಏನು ನೋಡ್ಬೇಕು, ಮೌಲ್ಯಮಾಪನ ಮಾಡ್ಬೇಕು, ಯಾರು ಹೇಗಿದ್ದಾರೆ, ಏನ್ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತ. ಹಾಗೆ ಒಂದು ಕಾಲೇಜ್ಗಳಲ್ಲಿ ನಿಮ್ಗೆ ಗೊತ್ತಿದೆ, ಲ್ಯಾಬ್ ಎಕ್ಸಾಮ್ಸ್ಗೆಲ್ಲ ಇಂಟರ್ನಲ್ ಒಬ್ರು ಇರ್ತಾರೆ, ಎಕ್ಸ್ಟರ್ನಲ್ ಒಬ್ರು ಎಕ್ಸಾಮಿನರ್ ಹೇಗ್ ಕರೆಸ್ತಾರೋ ಹಾಗೆ ನಾನು ಈ ಬಾರಿ ನಮ್ಮ ಪಾಡ್ಕ್ಯಾಸ್ಟ್ ಕೆಟಗರಿಯಲ್ಲಿ ರೂಪಾ ಕೊತ್ವಾಲ್ ಅಂತ ನಮ್ಮ ತೀರ್ಪುಗಾರರಾಗಿ ಬಂದಿದ್ರು. ಆಮೇಲೆ ಅವರ ಫೋಟೋ ಕೂಡ ತೋರಿಸ್ತೀನಿ. ಅವರು ಒಂದು ಕಾರ್ಪೊರೇಟ್ ರೇಡಿಯೋಗೆ ರೇಡಿಯೋ ಜಾಕಿಯಾಗಿ ಕೆಲಸ ಮಾಡ್ತಾರೆ, Big 92.7 FM ಕೆಲಸ ಮಾಡ್ತಾ ಇದ್ರು. ಧ್ವನಿ ಕ್ಷೇತ್ರದಲ್ಲಿ ಸಾಕಷ್ಟು ಒಂದು ಅನುಭವ ಇರ್ತಕ್ಕಂತ ಒಬ್ಬರು ಉತ್ತಮವಾದ ಕಲಾವಿದೆ ಅವರು. ಅವರು ತೀರ್ಪುಗಾರರಾಗಿ ಬಂದು ಬಹಳ ಚೆನ್ನಾಗಾಯ್ತು. ಅವರು ಒಟ್ಟು 18 ಜನ ನಮ್ಮ ಈ ಒಂದು ಪಾಡ್ಕಾಸ್ಟ್ ಏನು ಕಾಂಪಿಟೇಷನ್ ಇತ್ತು, ಅದರಲ್ಲಿ 18 ಜನ ಪಾರ್ಟಿಸಿಪೇಟ್ ಮಾಡಿದ್ರು. ಅದನ್ನಲ್ಲಿ ತೋರಿಸ್ತಾ ಇದ್ದೀನಿ ನಿಮ್ಗೆ ಸ್ನೇಹಿತರೆ. ಸೊ ನಮ್ಮ ವಿಜೇತರು ಕೂಡ ಇಲ್ಲಿ ಜಾಯ್ನ್ ಆಗಿದ್ದಾರೆ ನನ್ನ ಜೊತೆ. ಇಲ್ಲಿ ಕಾಣಿಸ್ತಾ ಇದ್ರೆ ವಿಜೇತರಲ್ಲಿ ಯಾರಾದ್ರೂ ಒಬ್ರು ಅನ್ಮ್ಯೂಟ್ ಮಾಡ್ಕೊಂಡು ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಕನ್ಫರ್ಮ್ ಮಾಡಿದ್ರೆ ನನ್ಗೂ ಒಂದು ಸಮಾಧಾನ. ಸೊ ಕಾಣಿಸ್ತಾ ಇದೆಯಲ್ಲ? ಎಸ್, ಸುಮಾರು 20 ಜನ ಇಲ್ಲಿ ಕಾಣಿಸ್ತಾ ಇದಾರಲ್ಲ. ಗೋಲ್ಡನ್ ವಾಯ್ಸ್ ಫೆಸ್ಟಿವಲ್ 2021 ಪಾಡ್ಕಾಸ್ಟ್ ಕಾಂಟೆಂಟ್ ಕಾಂಟೆಸ್ಟ್ ನಾಮಿನೇಷನ್ಸ್, ಇದರಲ್ಲಿ ಭಾಗವಹಿಸಿದವರು ಸಾರಿ ಒಟ್ಟು 20 ಜನ. ಆ 20 ಜನರಲ್ಲಿ ಬಹುಮಾನ ಬಂದವರು 3 ಜನ ನನ್ನ ಜೊತೆ ಇದ್ದಾರೆ. ಸೊ ಅದರಲ್ಲಿ ಮೊದಲನೇ ಬಹುಮಾನ ಬಂದದ್ದು ನಮ್ಮ ಒಂದು ಏನು ಮಳೆಯ ಹುಡುಗ ಅಂತ ಹೇಳ್ಬೋದು, ಮಳೆ ಬಗ್ಗೆ ಮಾಡಿದಂತಹ ಒಂದು ಅದ್ಭುತವಾದ ಒಂದು ಪಾಡ್ಕಾಸ್ಟ್, ಅದರ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಆಂಕರ್ ಎಫ್ಎಂ ಅಲ್ಲಿ ಕೇಳಿ. ನಿಜವಾಗ್ಲೂ ಅದ್ಭುತವಾಗಿದೆ. ಆಗ್ಲೇ ಹೇಳದ್ನಲ್ಲ, ಬರೀ ನಿಮ್ ಹುಡುಗರು ನೀವು ಹೊಗಳುತ್ತೀರಾ ಕಣ್ರಿ ಅಂತ ಹೇಳೋದು ಬೇಡ ಅನ್ನೋ ಕಾರಣಕ್ಕೆ, ನೀವು ಕೂಡ ಜಡ್ಜ್ ಮಾಡಿ ಕ್ವಾಲಿಟಿ ಹೇಗಿದೆ ಅನ್ನೋ ಕಾರಣಕ್ಕೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಅದನ್ನ, ಆಂಕರ್ ಎಫ್ಎಂ ಅಂತ ಒಂದು ಆ್ಯಪ್ ಇದೆ ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ, ಪ್ಲೇಸ್ಟೋರ್ ಅಲ್ಲಿ ಸಿಗುತ್ತೆ, ಅದ್ರ ಲಿಂಕ್ ಅನ್ನು ಹಾಕಿರ್ತೀನಿ. ಕೇಳ್ಬಿಟ್ಟು ಹೇಗೆ ಅನಿಸ್ತು ಅಂತ ನೀವು ಕೂಡ ಒಂದು ಕಮೆಂಟ್ ಅನ್ನು ಹಾಕಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ನಮ್ಮ ಈ ಒಂದು ಪಾಡ್ಕಾಸ್ಟ್ ನ ಮೊದಲ ಬಹುಮಾನದ ವಿಜೇತರಾದ ಶಿವಶಂಕರ್ ಅವ್ರನ್ನ ಬರ್ಮಾಡ್ಕೋತಾ ಇದ್ದೀನಿ. ಶಿವಶಂಕರ್, ಅನ್ಮ್ಯೂಟ್ ಮಾಡಿಕೊಂಡು ತಾವು ಮಾತಾಡಿ ಹೇಗೆ ತಮ್ಮ ಗೋಲ್ಡನ್ ವಾಯ್ಸ್ ಜರ್ನಿ ಶುರು ಆಯ್ತು ಮತ್ತೆ ಇಲ್ಲಿವರೆಗೂ ಬಂತು ಹೇಗ ಅನ್ನಿಸ್ತಾ ಇದೆ? ನಮಸ್ಕಾರ, ನನ್ನ ಹೆಸರು ಶಿವಶಂಕರ್ ಅಂತ. ನಮಸ್ತೆ. ಮೊದಲಿಂದನು ನನಗೆ ನರೇಶನ್ ಅಂದ್ರೆ ಬಹಳ ಇಷ್ಟ ಆಗಿತ್ತು, ಅಂದ್ರೆ ಮಾಡ್ಬೇಕು ಅಂತ ಬಹಳ ಖುಷಿ ಇತ್ತು. ಸೊ ಸಣ್ಣ ಸಣ್ಣ ಕವನಗಳನ್ನ ಬರೀತಿದ್ದೆ, ಕವನಗಳನ್ನ ನಾನು ಓದ್ತಿದ್ದೆ, ಪ್ರಯತ್ನ ಪಡ್ತಿದ್ದೆ. ಎಲ್ಲೊಂದ್ ಕಡೆ ನಾನು ಒಂದ್ಸಲಿ ಮಾಡಿ ನನ್ನ ಫ್ರೆಂಡ್ ಅನ್ ಕೇಳಿಸ್ದೆ, ಅವ್ರಿಗೆ ಇಷ್ಟ ಆಗಿತ್ತು ಕೂಡ, ಚೆನ್ನಾಗಿದೆ ನಿನ್ ವಾಯ್ಸು ಅಂತ. ಸೊ ಎಲ್ಲೂ ಅದನ್ನ ಮುಂದೆ ತಗೊಂಡೋಗ್ಬೇಕು ಅಂತ ಯಾವ್ದೇ ಒಂದು ಆತ್ಮವಿಶ್ವಾಸ ಇರ್ಲಿಲ್ಲ ನನಗೆ, ಲೈಕ್ ಮಾಡಬೇಕು ತಗೊಂಡೋಗ್ಬೇಕು ಅಂತ ಹೇಳಿ. ಸೊ ಅದೇ ನಂತರ ನಾನು ಲಾಕ್ಡೌನ್ ಟೈಮ್ ಬಂದಾಗ ಒಂದಿಷ್ಟು ಯೂಟ್ಯೂಬ್ ವಿಡಿಯೋಸ್ ಮಾಡಿದೆ, ಅಂದ್ರೆ ಆರ್ ಜೆ ಶೋ ತರ ಮಾಡಕ್ ಸ್ಟಾರ್ಟ್ ಮಾಡಿದೆ. ಯಾಕಂದ್ರೆ ನನಗೆ ಆರ್ ಜೆ ವಾಯ್ಸ್ ಎಲ್ಲ ಕೇಳ್ತಿದ್ದಾಗ ತುಂಬಾ ಖುಷಿ ಸಿಗ್ತಿತ್ತು, ಯಾಕಂದ್ರೆ ಅದ್ರಲ್ಲಿ ತುಂಬಾ ಎಂಥೂಸಿಯಸಮ್ ಇರ್ತಿತ್ತು, ಎನರ್ಜಿ ಇರ್ತಿತ್ತು. ಸೊ
ನನಗೂ ಆ ಪಾಸಿಟಿವಿಟಿ ಸಿಗ್ತಿತ್ತು. ಸೊ ನಾನು ಮಾಡಬಾರ್ದು ಈ ರೀತಿ ಅಂತ ನಾನು ಒಂಥರ ಮಿಮಿಕ್ ಮಾಡ್ತಿದ್ದೆ. ಸೊ ಆವಾಗ ನಾನು ಸುಮ್ನೆ ಸ್ಟಾರ್ಟ್ ಮಾಡಿದೆ ಅಷ್ಟೇ ಕವನಗಳನ್ನ ಓದೋದು. ಜೊತೆಗೆ ನನಗೆ ತುಂಬಾ ಜನ ಸಂಗೀತಗಾರರು ಪರಿಚಯ ಆಗಿದ್ರು. ಅವ್ರನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿಸಿ ಒಂದು ಪ್ರೋಗ್ರಾಮ್ ಮಾಡೋದು, ಒಂದು ಇಟ್ಸ್ ಲೈಕ್ ಬೇಸಿಕಲಿ ಪ್ರತಿದಿನ ಒಂದೊಂದು ಪ್ರೋಗ್ರಾಮ್. ಈ 21 ಡೇಸ್ ಲಾಕ್ ಡೌನ್ ಆಗಿತ್ತು, 21 ಡೇಸ್ ಲಾಕ್ ಡೌನ್ ಕಾರ್ಯಕ್ರಮ ಅಂತ ಮಾಡಿದ್ದೆ. ಅದು ಮಾಡ್ತಾ ಮಾಡ್ತಾ ನನಗೆ ಈ ಡಬ್ಬಿಂಗ್ ಕ್ಷೇತ್ರ ಏನು ಏನಿದೆ ಅಂತ ಯಾವತ್ತೂ ಒಂದು ಕುತೂಹಲ ಇತ್ತು. ಏನಾದ್ರೂ ತಿಳ್ಕೊಬೇಕು, ಏನ್ ಡಬ್ಬಿಂಗ್ ಹೇಗ್ ಮಾಡ್ತಾರೆ, ಏನ್ ಕತೆ ಅಂತ ಹೇಳಿ. ಆವಾಗ ಐ ಥಿಂಕ್ ನಾನು ಇನ್ನ ಅಪ್ರೋಚ್ ಮಾಡ್ದು. ಅದು ನಾನು ತುಂಬಾ ಪ್ಯಾಷನ್ ಇತ್ತು ಅವಾಗ, ಲೈಕ್ ಏನೋ ಮಾಡ್ಬೇಕು, ನನಗೆ ವಾಯ್ಸ್ ಏನೋ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಿದಾರೆ. ಬಟ್ ನನಗೆ ಗೊತ್ತಿಲ್ಲ, ಯಾಕಂದ್ರೆ ನನ್ನ ಫ್ರೆಂಡ್ಸ್ ಹೇಳ್ತಿದಾರೆ ಅಂದಾಗ ನನ್ನ ಫ್ರೆಂಡ್ ಎಲ್ಲ ಹೇಳ್ತಾನೆ ಅಂತ ಅನ್ಸುತ್ತೆ ನಮ್ಗೆ ಯಾವಾಗ್ಲೂ. ಕರೆಕ್ಟ್. ಯಾರೋ ಬೇರೆ ಅನ್ಯ ವ್ಯಕ್ತಿ ನೋಡಿ ಕೇಳಿ ಹೇಳಿದಾಗ ಅವಾಗ ನಿಮ್ಗೆ ಅನ್ಸುತ್ತೆ ಓ ಪರವಾಗಿಲ್ಲ, ಯಾರೋ ಕೇಳಿದಾರೆ ಏನೋ ಅಂತಿದಾರೆ ಅಂತ. ಅಲ್ಲಿವರೆಗೂ ನಮ್ಗೆ ಆ ಕಾನ್ಫಿಡೆನ್ಸ್ ಅನ್ನೋದು ಬರೋದಿಲ್ಲ, ಫ್ರೆಂಡ್ಸ್ ತಾನೇ ಹೇಳ್ತಾರೆ ಅಂತ ಹೇಳಿ. ಸೊ ಅವಾಗ ಐ ಥಿಂಕ್ ನಾನು ಮಹೇಶ್ ಅಂತ ಒಬ್ರನ್ನ ಅಪ್ರೋಚ್ ಮಾಡಿದ್ದೆ. ನನ್ನ ಇಂಟ್ರೋ ಪ್ರಕಾರ ಅವ್ರು ಸುಮಾರು ವಾಯ್ಸಸ್ ಕೊಟ್ಟಿದ್ದಾರೆ ಅನ್ಸುತ್ತೆ. ಮಹೇಶ್ ಅಂತ ಇನ್ನೊಬ್ರು ಯಾರು, ಮಹೇಶ್ ಪ್ರಸಾದ್ ಯಾರು ಅನ್ಸುತ್ತೆ, ನನ್ಗೆ ನೆನಪಿಲ್ಲ. ಸೊ ಅವರಿಂದ ನಿಮ್ಮ ಕಾಂಟ್ಯಾಕ್ಟ್ ಸಿಕ್ತು, ಗೋಲ್ಡನ್ ವಾಯ್ಸ್ ಅಂತ. ಸೊ ಐ ಥಿಂಕ್ ಅವಾಗ ನಿಮ್ಗೆ ಕಾಲ್ ಮಾಡಿದ್ ನೆನಪಿದೆ ನನಗೆ. ಸೊ ನೀವು ಗೋಲ್ಡನ್ ವಾಯ್ಸ್ ಬನ್ನಿ ಸೇರ್ಕೊಳ್ಳಿ, 21 ಡೇಸ್ ಪ್ರೋಗ್ರಾಮ್ ಇರುತ್ತೆ ಅಂತ ಹೇಳಿ. ಅಂಡ್ ಸುಮಾರು ವಿಷಯಗಳು ನಾನು ತಿಳ್ಕೊಂಡೆ. ಇನ್ಫ್ಯಾಕ್ಟ್ ನನ್ನ ಪಾಡ್ಕಾಸ್ಟ್ ಮಾಡ್ಬೇಕು ಅಂತ ತುಂಬಾ ಕುತೂಹಲ ಇತ್ತು ನನಗೆ, ಅದನ್ನ ಪುಷ್ ಮಾಡಿಸಿದ್ದೆ ನೀವು ಸರ್. ಐ ಮೀನ್ ಸೀರಿಯಸ್ಲಿ ಹೇಳ್ಬೇಕಂದ್ರೆ ಒಂದು ಟಾಸ್ಕ್ ಅಂತ ಕೊಟ್ಟರಲ್ಲ ನೀವು, ಅಂದ್ರೆ ಮಾಡ್ಬೇಕು ಇದು, ನೀವು ಮಾಡಿ ಅಂತ. ಸೊ ಇಲ್ಲಾಂದ್ರೆ ಬಹುಶಃ ನಾನು ಮಾಡ್ತಿರ್ಲಿಲ್ವೋ ಏನೋ ನನ್ಗೆ ಗೊತ್ತಿಲ್ಲ. ಬಟ್ ಐ ಥಿಂಕ್ ದಟ್ಸ್ ವೆನ್ ಮೈ ಜರ್ನಿ ಸ್ಟಾರ್ಟೆಡ್. ಪಾಡ್ಕಾಸ್ಟ್ ಆಗಿರ್ಬೋದು, ಕಾರ್ಟೂನ್ ಡಬ್ಬಿಂಗ್ ಆಗಿರ್ಬೋದು, ಡಾನ್ ವಾಯ್ಸ್ ನಾನು ಕೊಟ್ಟಿದ್ದೆ ಒಂದ್ಸಲ. ಅಂಡ್ ಐ ಥಿಂಕ್ ಇವನ್ ದ ಮೂವಿ ಡಬ್ಬಿಂಗ್ ಆಲ್ಸೋ ನನ್ನ ಫಸ್ಟ್ ಅಟೆಂಪ್ಟ್ಗೆ ನೀವು ತುಂಬಾ ಇಷ್ಟಪಟ್ಟು ಹೇಳಿದ್ರಿ ಕೂಡ, ಚೆನ್ನಾಗಿದೆ ವಾಯ್ಸ್ ನಿಮ್ದು ಅಂತ ಹೇಳಿ. ಹೌದು ನನಗೆ ದಟ್ ಇಸ್ ವಾಟ್ ಲೈಕ್ ನನ್ಗೆ ನಂಬಕ್ ಆಗ್ತಿರ್ಲಿಲ್ಲ. ಯಾಕಂದ್ರೆ ನಾನು ಫಸ್ಟ್ ಅಟೆಂಪ್ಟ್ ಅಲ್ಲಿ ಮಾಡ್ತಿದ್ದೀನಿ. ಯೂಶಲಿ ಫಸ್ಟ್ ಅಟೆಂಪ್ಟ್ ಅಲ್ಲಿ ಏನೇ ಮಾಡಿದ್ರು ಇಟ್ಸ್ ಲೈಕ್ ಅನ್ನೊಂದ್ಸಲೇ ಫ್ಲೂಕ್ ಇರ್ಬೋದು, ಏನೋ ಮಾಡಿರ್ಬೋದು ಅಂತ ಜನರಲಿ ಆ ಫೀಲಿಂಗ್ ಬರುತ್ತೆ. ಬಟ್ ಕನ್ಸಿಸ್ಟೆಂಟ್ ಆಗಿ ಆಮೇಲೆ ನಾನು ಮಾಡ್ತಾ ಹೋದೆ ಕೂಡ. ಬನ್ನರ್ಘಟ್ಟ ಬೆಟ್ಟ ಬಗ್ಗೆ ಮಾಡಿದ್ದೆ. ಅಂಡ್ ಆಮೇಲೆ ನನ್ ತುಂಬಾ ಆಪರ್ಚುನಿಟಿ ಸಿಕ್ತು ಸರ್ ಕೂಡ. ಯಾಕಂದ್ರೆ ನನ್ ಕನ್ಸಿಸ್ಟೆನ್ಸಿ ಒಂಥರ ಬರುತ್ತಲ್ಲ, ನೀವೊಂದು 21 ಡೇಸ್ ಮಾಡ್ತಾ ಹೋದಾಗ ಪ್ರೋಗ್ರಾಮ್ನಲ್ಲಿ. ಅಂಡ್ ದಟ್ ಇಸ್ ಆಕ್ಚುಲಿ ಸ್ಪೀಕಿಂಗ್ ಅದೇ ಕಾನ್ಸೆಪ್ಟ್ ಇಟ್ಕೊಂಡು ಮೋದಿಜಿ ಫಸ್ಟ್ ಟೈಮ್ ಲಾಕ್ಡೌನ್ ಅನೌನ್ಸ್ ಮಾಡಿದಾಗ 21 ಡೇಸ್ ಅನೌನ್ಸ್ ಮಾಡ್ತಾರೆ. ಅಂದ್ರೆ ಏನೇ ಒಂದು ಹೊಸ ಕೆಲಸವನ್ನ ನೀವು ಪ್ರಾರಂಭ ಮಾಡಿದ್ರೆ 21 ದಿನಗಳ ಕಾಲ ಸತತವಾಗಿ ಅದನ್ನ ಮಾಡೋದ್ರಿಂದ ಅದು ಹೊಸ ಒಂದು ನಿಮ್ಗೆ ರೊಟೀನ್ ಆಗಿ ಬದಲಾಗ್ತದೆ ಅಂತ ಹೇಳಿ ಆ ಕಾನ್ಸೆಪ್ಟ್ ಇಟ್ಕೊಂಡೆ, ಐಡಿಯಾ ಇಟ್ಕೊಂಡೆ ನಾನು 21 ದಿನ 21 ಡೇಸ್ ಟು ಚೇಂಜ್ ಯುವರ್ ವಾಯ್ಸ್ ಕೋರ್ಸ್ ಅಂತ ಪ್ರಾರಂಭ ಮಾಡಿತ್ತು. ಎಸ್, ಬಹಳ ಖುಷಿಯಾಯ್ತು ಶಿವಶಂಕರ್, ನಿಮ್ಗೆ ಬಹುಮಾನ ಬಂದಿದ್ದು, ನಿಮ್ಮ ಧ್ವನಿ ಅಂತೂ ನನಗೂ ಬಹಳ ಇಷ್ಟ. ಸೊ ಕಂಗ್ರಾಚುಲೇಷನ್ಸ್ ಒನ್ಸ್ ಅಗೇನ್ ಅಂತ ಹೇಳ್ತಾ ಈಗ ಸದ್ಯ ಏನ್ ಮಾಡ್ಕೊಂಡಿದ್ದೀರಾ ನೀವು ಅದನ್ನ ತಿಳಿಸಿ. ಸೊ ನನಗೆ ಯಾವಾಗ ನಾನು ಐ ಟಿ ಫೀಲ್ಡ್ ಅಲ್ಲಿ ಫಸ್ಟ್ ಕೆಲಸ ಮಾಡ್ತಿದ್ದೆ, ಐ ನೀಡೆಡ್ ಅ ಸ್ವಿಚ್ ಸರ್. ಐ ಟಿ ಬಿಟ್ಟು ಇಟ್ಸ್ ನಾಟ್ ಸೋ ಈಸಿ. ಒಂದು ಐ ಟಿ ಕಂಪನಿ ಬಿಟ್ಟು ನಾವು ನಮ್ಮ ಪ್ಯಾಷನ್ ನ ಫಾಲೋ ಮಾಡೋದು ಅಷ್ಟು ಈಸಿ ಅಲ್ಲ. ನಾನು ಅಲ್ಲಿ ಬಿಟ್ಟಾಗ ಐ ವಾಸ್ ಸೋ ಕ್ಲೂಲೆಸ್. ಅಂದ್ರೆ ನನ್ನ ಒಬ್ನೇ ಇದ್ದ ನನ್ನ ಜರ್ನಿಯಲ್ಲಿ, ಸುತ್ತಮುತ್ತ ಯಾರು ಇರೋದಿಲ್ಲ, ಒಬ್ಬರೇ ಇರ್ತೀರ. ನಿಮ್ಮ ಗುರಿ ಅಲ್ಲಿದೆ, ನೀವು ತಲುಪಬೇಕು, ಹೇಗ್ ತಲುಪ್ತೀರ ಅನ್ನೋದು ನಿಮ್ ಕೈಯಲ್ಲಿದೆ. ಕರೆಕ್ಟ್. ಸೊ ನೀವ್ ಯಾರನ್ನ ಮೀಟ್ ಆಗ್ತೀರಾ, ಏನ್ ಮಾಡ್ತೀರಾ, ಎಲ್ಲಿಂದ ಹೆಲ್ಪ್ ಸಿಗುತ್ತೆ, ಏನ್ ಮಾಡ್ತೀರಾ. ಸೊ ನನ್ಗೆ ಒಂಥರ ಕ್ಲಿಯರ್ ವಿಷನ್ ಇತ್ತು. ಒಂದು, ನಾವು ನಮ್ಮ ಸ್ಟ್ರೆಂತ್ ಮೇಲೆ ನಂಬಿಕೆ ಇರ್ಬೇಕು ಸರ್. ಅಂದ್ರೆ ಯಾರು ಏನೋ ಹೇಳ್ಬೋದು, ನಿಮ್ಮಲ್ಲಿ ಒಂದು ಸ್ಟ್ರೆಂತ್ ಇರುತ್ತೆ, ಅದನ್ನ ನಾವು ಡಿಸ್ಕವರ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಸೊ ಅವಾಗ ನನ್ನ ರೈಟಿಂಗ್ ಅಲ್ಲಿ ಒಂದು ಸ್ಕಿಲ್ ಇತ್ತು. ಸೊ ನಾನು ಅದನ್ನ ಉಪಯೋಗಿಸಿದೆ. ಅಂದ್ರೆ ನಾನು ಡಿಜಿಟಲ್ ಮಾರ್ಕೆಟಿಂಗ್ ಸೇರ್ಕೊಂಡೆ. ನಂತರ ನಾನೊಂದು ಆಡ್ ಏಜೆನ್ಸಿನಲ್ಲಿ ಕ್ರಿಯೇಟಿವ್ ರೈಟಿಂಗ್ ಸೇರ್ಕೊಂಡೆ. ಆಮೇಲೆ ನಂತರ ನಾನು ವಾಯ್ಸ್ ಓವರ್ ಪ್ರಾಜೆಕ್ಟ್ ಸಿಕ್ತು. ನಾನು ನನ್ನ ಪ್ಯಾಷನ್ ಫಾಲೋ ಮಾಡ್ತಾ ಹೋದಾಗ ಆಮೇಲೆ ನೀವು ಸಿಕ್ಕಿದ್ರಿ, ಡಬ್ಬಿಂಗ್ ಕ್ಷೇತ್ರ ಸ್ಟಾರ್ಟ್ ಆಗಿತ್ತು. ನನಗೆ ವಾಯ್ಸ್ ಓವರ್ ತುಂಬಾ ಆಸಕ್ತಿ ಇತ್ತು, ಡಬ್ಬಿಂಗ್ ಮೇಲೆ ಇತ್ತು. ಬಟ್ ನಾನು ಅಷ್ಟು ಪರ್ಟಿಕ್ಯುಲರ್ ಇರಲಿಲ್ಲ, ಅಂದ್ರೆ ತುಂಬಾ ಮಾಡ್ಲೇಬೇಕು ಅನ್ನೋ ಒಂದು ಎದ್ದಿರ್ಲಿಲ್ಲ. ಬಟ್ ವಾಯ್ಸ್ ಓವರ್ ಮಾಡ್ಲೇಬೇಕು, ನರೇಷನ್ ಮಾಡ್ಬೇಕು ಅಂತ ತುಂಬಾ ಉತ್ಸಾಹ ಇತ್ತು. ಸೊ ಅದಾಯ್ತು. ಅದ್ರ ನಂತರ ಈಗ ನಾನು ಸ್ಟಾರ್ ಸ್ಪೋರ್ಟ್ಸ್ ಕನ್ನಡ ಚಾನೆಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಸೂಪರ್ ಹೇಳಿ. ಸೊ ಅಲ್ಲಿ ನನಗೆ ಅದು ಹೇಗಾಯ್ತು ಅನ್ನೋದೇ ಒಂದು
ಒಂದು ರೋಚಕ ಕತೆ ಅನ್ಸುತ್ತೆ. ನಾನು ಯಾವ್ದೋ ಒಂದು ಮೂವಿ ಆಫ್ಟರ್ ಕಮಿಂಗ್ ಟು ಗೋಲ್ಡನ್ ವಾಯ್ಸ್ ಇದೆಲ್ಲ ಮುಗಿಸಿ ಆಮೇಲೆ ಅಲ್ಲಿ ಪ್ರಮೋಷನ್ ಆ ತರದ ಆಯ್ತಾ ನಿಮ್ಗೆ? ಹೌದು ಸರ್, ನಮ್ ಗೋಲ್ಡನ್ ವಾಯ್ಸ್ ಮಾಡಿದ್ಮೇಲೆ ನನ್ಗೆ ಒಂದಿಷ್ಟು ಆಪರ್ಚುನಿಟಿ ಸಿಕ್ತು. ಒಂದ್ ಸಣ್ಣ ಸಣ್ಣ ಪ್ರಾಜೆಕ್ಟ್ಸ್ ಮಾಡ್ತಿದ್ದೆ, ಅಂದ್ರೆ ವಾಯ್ಸ್ ಓವರ್ಸ್ ಕಳಿಸ್ತಿದ್ರು, ಮಾಡಿ ಕಳಿಸ್ತಿದ್ದೆ, ಒಂದಿಷ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ತಿದ್ದೆ, ಒಂದಿಷ್ಟು ಪರಿಚಯ ಆಗ್ತಿತ್ತು. ಆಮೇಲೆ ನನಗೆ ಒಂದು ಜಾಬ್ ಅನ್ನೋದು ಬೇಕಿತ್ತು, ಯಾಕಂದ್ರೆ ಫ್ರೀಲಾನ್ಸ್ ಮಾಡೋದು ಓಕೆ ಸರ್, ಮಾಡ್ಬೋದು ಎಲ್ಲರೂ, ಬಟ್ ಅದು ಲಾಂಜಿವಿಟಿ ಇರೋದಿಲ್ಲ ಫ್ರೀಲಾನ್ಸ್. ಯಾಕಂದ್ರೆ ಸಡನ್ ಆಗಿ ಕೊರೋನಾ ಬಂತು, ಏನೋ ಡ್ರಾಪ್ ಆಯ್ತು, ದೆನ್ ಯು ಕ್ಯಾನ್ ಟೇಕ್ ಕೇರ್ ಆಫ್ ಯುವರ್ ಫ್ಯಾಮಿಲಿ ಇಫ್ ದೇರ್ ಇಸ್ ನೋ ಜಾಬ್. 100% ಒಂದು ಬೇಕಿತ್ತು ಜಾಬ್ ಅನ್ನೋದು ನಂಗೆ, ಲೈಕ್ ನನ್ನ ತಲೆಯಲ್ಲಿ ಕೊರಿತಾನೆ ಇತ್ತು, ಓಕೆ ನಾನು ಹುಡುಕ್ಬಲ್ಲೆ ಮಾಡ್ಬಲ್ಲೆ ಏನೋ ಒಂದು ಪ್ರಾಜೆಕ್ಟ್, ಬಟ್ ಯು ನೀಡ್ ಅ ಜಾಬ್. ಸೊ ಆವಾಗ ನನಗೆ ಸಿಕ್ಕಿದ್ದ ಸ್ಟಾರ್ ಸ್ಪೋರ್ಟ್ಸ್ ಕನ್ನಡ. ವೆರಿ ಗುಡ್. ಅದು ಹೇ, ಅದೊಂಥರ ಐ ಥಿಂಕ್ ಐ ಆಮ್ ವೆರಿ ಫಾರ್ಚುನೇಟ್. ಎಸ್ ಎಸ್, ಅದರ ಜರ್ನಿ ಬಗ್ಗೆ ಮಾತಾಡೋಣ ಶಿವಶಂಕರ್. ನಿಮ್ಮ ಗೆಳೆಯರು ಇನ್ನಿಬ್ರು ವಿಜೇತರು ಇದ್ದಾರೆ, ಅವ್ರನ್ನು ಪರಿಚಯ ಮಾಡಿಸ್ತೀನಿ, ಆಮೇಲೆ ಮಾತಾಡೋಣ. ಇವತ್ತು ಟುಡೇಸ್ ಯುವರ್ ಡೇ ಆಕ್ಚುಲಿ. ಸೊ ಗೆಳೆಯರೇ, ನಾನು ಆಗ್ಲೇ ಹೇಳ್ದಾಗೆ ನಮ್ಮ ಒಟ್ಟು 3 ಜನ ವಿಜೇತರಿದ್ದಾರೆ ಒಂದು ಪಾಡ್ಕಾಸ್ಟ್ ಜರ್ನಿಯಲ್ಲಿ, ಅಂತ ಪಾಡ್ಕಾಸ್ಟ್ ಕಾಂಪಿಟೇಷನ್ ಅಲ್ಲಿ. ಅದರಲ್ಲಿ 2ನೇ ಬಹುಮಾನ ಪಡ್ಕೊಂಡವರು ನಮ್ಮ ಶೋಭಾ ನಾರಾಯಣ್ಕರ್. ಓಕೆ, ಶೋಭಾ ನಾರಾಯಣ್ಕರ್ ಇವತ್ತು ನಮ್ಮ ಜೊತೆ ಇದ್ದಾರೆ. ಎಸ್ ಶೋಭಾ ನಾರಾಯಣ್ಕರ್, ನೀವು ಅನ್ಮ್ಯೂಟ್ ಮಾಡಿಕೊಂಡು ನಿಮ್ಮ ಪರಿಚಯನ ಮಾಡ್ಕೊಳ್ಳಿ. ಗೋಲ್ಡನ್ ವಾಯ್ಸ್ ಜರ್ನಿ ಹೇಗೆ ಪ್ರಾರಂಭ ಆಯಿತು, ಸೊ ಏನೆಲ್ಲ ಮಾಡಿದ್ದೀರಾ, ಈಗ ಏನ್ ಮಾಡ್ಕೊಂಡಿದ್ದೀರಾ, ಇದ್ರ ಬಗ್ಗೆ ಮಾಹಿತಿ ಕೊಡಿ ಮಾ. ಓಕೆ, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶೋಭಾ ಪರಮೇಶ್ವರ್ ನಾರಾಯಣ್ಕರ್ ಅಂತ. ನಾನು ವೃತ್ತಿಯಿಂದ ಆಕ್ಚುಲಿ ಸಾಫ್ಟ್ವೇರ್ ಇಂಜಿನಿಯರ್, ಬಟ್ ಪ್ಯಾಷನ್ ಇಂದ ಯಾವತ್ತಿದ್ರು ಕನ್ನಡಕ್ಕೋಸ್ಕರ ಏನಾದ್ರೂ ಮಾಡ್ಲೇಬೇಕು ಅಂತ, ಎಸ್ಪೆಷಲಿ ಮಿಮಿಕ್ರಿ ಇಲ್ಲ ಅಂತಂದ್ರೆ ಡಬ್ಬಿಂಗ್ ಫೀಲ್ಡ್ ಅಲ್ಲಿ ಹೋಗ್ಲೇಬೇಕು ಅಂತ, ವಾಯ್ಸ್ ಓವರ್ ಅಲ್ಲಿ ಹೋಗ್ಬೇಕು ಅಂತ ತುಂಬಾ ಇಂಟ್ರೆಸ್ಟ್ ಇಟ್ಕೊಂಡು ನನ್ನ ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಆಗಿ ನಾನು ಮಿಮಿಕ್ರಿ ಮಹೇಶ್ ಸರ್ ಅವ್ರನ್ನ ಲಾಸ್ಟ್ ಇಯರ್ ಲಾಕ್ಡೌನ್ ಟೈಮ್ನಲ್ಲಿ, ಕೋವಿಡ್ ಟೈಮ್ನಲ್ಲಿ ಆಕ್ಚುಲಿ ನನ್ಗೆ ನನ್ನ ಜಾಬ್ ಹೋಯ್ತು. ಸೊ ಆ ಟೈಮ್ನಲ್ಲಿ ಮಾಡಕ್ ಏನು ಕೆಲಸ ಇರ್ಲಿಲ್ಲ, ಹೊರಗಡೆನೆ ಕೆಲಸ ಇರ್ಲಿಲ್ಲ, ಮನೇಲೂ ಕೆಲಸ ಇರ್ಲಿಲ್ಲ. ಬಟ್ ಅಟ್ ದಟ್ ಟೈಮ್ ಐ ಥಿಂಕ್ ನನ್ಗೆ ನನ್ನ ಫ್ರೆಂಡ್ ಒಬ್ರು ಉದಯ್ ಅಂತ ರೆಫರೆನ್ಸ್ ಕೊಟ್ರು ಮಿಮಿಕ್ರಿ ಮಹೇಶ್ ಸರ್ ಅವ್ರದ್ದು, ನಿಮ್ಗೆ ವಾಯ್ಸ್ ಓವರ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಹೇಳ್ತಿದ್ಯಾ, ಪ್ಲಸ್ ನಾನು ಇದಕ್ಕೂ ಮುಂಚೆ ದೂರದರ್ಶನಲ್ಲಿ ಆಂಕರ್ ಆಗಿ ವರ್ಕ್ ಮಾಡ್ತಿದ್ದೆ. ಸೊ ಅದೇ ಪ್ಯಾಷನ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಮಾತಾಡೋದು ಏನಿದೆ, ಕನ್ನಡದಲ್ಲಿ ಏನು ನಾನು ತುಂಬಾ ಪ್ರೊಡಕ್ಟಿವ್ ಆಗಿ ಮಾಡ್ಬೇಕು ಅಂತಿದ್ದೀನಿ, ಈ ಒಂದು ಸ್ಕಿಲ್ ನ ಮುಂದೆ ಹೇಗ್ ತಗೊಂಡ್ ಹೋಗ್ಬೇಕು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ, ಒಂದೊಳ್ಳೆ ಸದವಕಾಶವಾಗಿ ನನಗೆ ಮಿಮಿಕ್ರಿ ಮಹೇಶ್ ಸರ್ ಅವ್ರ ಪರಿಚಯ ಆಯ್ತು. ಲಾಸ್ಟ್ ಇಯರ್ ಮಾರ್ಚ್ ಅಲ್ಲಿ ನನಗೆ ಪರಿಚಯ ಆದಾಗ ನನಗೆ ಸರ್ ಬಿಗಿನರ್ಸ್ ಕೋರ್ಸ್ ಬಗ್ಗೆ ಹೇಳಿದ್ರು, ಅದಾದ್ಮೇಲೆ ಅಡ್ವಾನ್ಸ್ಡ್ ಕೋರ್ಸ್ ಆಯ್ತು, ಅಂಡ್ ದಟ್ ಗಾಟ್ ಫಾಲೋಡ್ ವಿತ್ ನಮ್ದು ಸ್ಟುಡಿಯೋ ಸೆಷನ್ ಆಯ್ತು. ಅದಾಗ್ತಾ ಇದ್ದಂಗೆ ಆಗಸ್ಟ್ ಅಲ್ಲಿ ನಮ್ಗೆ ಮಹಾಮೇಳ ಅಂತ ಏನ್ ಮಾಡ್ತಾರೆ, ಎಲ್ಲ ಒಂದು ಕುತೂಹಲಕಾರಿಯಾಗಿ ಒಂದು ಇವೆಂಟ್ ಸ್ಟಾರ್ಟ್ ಆಯ್ತು. ಏನು ಕೆಲಸ ಇರ್ಲಿಲ್ಲ ಬೆಳಗ್ಗೆ ಅಂದ್ರೆ ಸಾಯಂಕಾಲವರೆಗೂ ಮಾಡೋದಕ್ಕೆ, ಮನೇಲಿ ಕುತ್ಕೊಂಡು ಏನೇ ಮಾಡಿದ್ರು ಯಾವ ತರ ಡಬ್ಬಿಂಗ್ ಮಾಡ್ಬೇಕು, ಏನ್ ಕಂಟೆಂಟ್ ಮಾಡ್ಬೇಕು, ಅಡ್ವಾನ್ಸ್ಡ್ ಕೋರ್ಸ್ ಏನು ಒಂದು ಡಾಕ್ಯುಮೆಂಟ್ರಿಗೆ ಏನ್ ತೆಗಿಬೇಕು, ಕಾರ್ಟೂನ್ಗೆ ಏನ್ ತೆಗಿಬೇಕು, ಪಾಡ್ಕಾಸ್ಟ್ಗೆ ಏನ್ ತೆಗಿಬೇಕು, ನಾನು ಏನಂತ ಅಸೈನ್ಮೆಂಟ್ ಹೇಗೆ ಸಬ್ಮಿಟ್ ಮಾಡ್ಬೇಕು, ಬರೀ ಇದೇ ಓಡ್ತಿತ್ತು ಅಪ್ ಅಂಡ್ ಡೌನ್ 24/7, ಬರೀ ತಲೆಯಲ್ಲಿ ಇದೇ ಇರ್ತಿತ್ತು, ವಾಯ್ಸ್ ವಾಯ್ಸ್ ವಾಯ್ಸ್. ಸೊ ಅವಾಗ ನಮ್ಗೆ ಮಹೇಶ್ ಸರ್ ಅವರು ಒಂದು ಒಳ್ಳೆ ಏನೋ ಒಂದು ಒಂದು ಒಳ್ಳೆ ಮಾರ್ಗದರ್ಶನ ತೋರಿಸಿ, ಐ ಥಿಂಕ್ ಬಿಗಿನರ್ಸ್ ಕೋರ್ಸ್ ಆಗ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಆಗ್ಲಿ ಒಂದು ಒಳ್ಳೆ ಸಿಸ್ಟಮ್ಯಾಟಿಕ್ ವೇ ಆಗ್ಲಿ ತಗೊಂಡು ಹೋಗ್ಬಿಟ್ಟು ಅದಾದ್ಮೇಲೆ ಮಹಾಮೇಳ ಮುಗೀತು. ಸೊ ಲಾಸ್ಟ್ ಇಯರ್ ಈ ವರ್ಷನೂ ಆದಂಗೆ ಕೂಡ ಲಾಸ್ಟ್ ಇಯರ್ 4 ಕ್ಯಾಟಗರೀಸ್ ಆಕ್ಚುಲಿ ಇತ್ತು, ಸೇಮ್ ಪಾಡ್ಕಾಸ್ಟ್, ಡಾಕ್ಯುಮೆಂಟ್ರಿ ನರೇಷನ್, ಕಾರ್ಟೂನ್ ಎಲ್ಲ ಇತ್ತು, ಅದರಲ್ಲೂ ಕೂಡ ಭಾಗವಹಿಸಿದ್ದೆ. ಅಂಡ್ ಐ ಥಿಂಕ್ ನಾನು ಇವತ್ತು ಜ್ಞಾಪಿಸ್ಕೋಬೇಕು ಅಗೇನ್ ಟು ಅನಿಕೇತ್, ಬಿಕಾಸ್ ನನಗೆ ಪಾಡ್ಕಾಸ್ಟ್ ಬಗ್ಗೆ ಅಷ್ಟು ಐಡಿಯಾ ಇರಲಿಲ್ಲ, ಬಟ್ ಐ ಥಿಂಕ್ ನನಗೆ ಹೆಲ್ಪ್ ಮಾಡಿ ಪಾಡ್ಕಾಸ್ಟ್ ಅಂದ್ರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡಿ ಅನಿಕೇತ್ ಅವ್ರು ಹೇಳಿದ್ರು ಈ ತರ ಮಾಡಿ, ದಿಸ್ ಇಸ್ ಹೌ ಪಾಡ್ಕಾಸ್ಟ್ ಇಸ್. ನನಗೆ ಪಾಡ್ಕಾಸ್ಟ್ ಬಗ್ಗೆ ಗೊತ್ತಿರ್ಲಿಲ್ಲ ಟು ಬಿ ಫ್ರಾಂಕ್, ಬಟ್ ನಾನು ನಾನಾಗೆ ಅಂತ ಒಂದು ಸ್ಕ್ರಿಪ್ಟು ಯಾವಾಗ್ಲೂ ಕ್ರಿಯೇಟಿವ್ ಆಗಿ ನನಗೆ ಬರೆಯೋದೊಂದು ಅಭ್ಯಾಸ ಇದೆ. ನನ್ಗೆ ಏನಾದ್ರೂ ಒಂದು ನೋಡಿದ್ರೆ ಅದು ಒಂದ್ ಮಗುವಿನ ನಗು ಆಗಿರ್ಬಹುದು, ಮಳೆ ಆಗಿರ್ಬಹುದು, ಇಲ್ಲ ಅಂತಂದ್ರೆ ಒಂದ್ ಚಿಗುರಾಗಿರ್ಬಹುದು, ಅದನ್ನ ನೀಟಾಗಿ ಕನ್ನಡದಲ್ಲಿ ಹಾಗೆ ಬರ್ದಿಡುವಂತ ಒಂದು ಅಭ್ಯಾಸ ಇದೆ ನನ್ಗೆ. ಬಟ್ ಅದ್ ಬರ್ದು ಬರ್ದು ಏನ್ ಮಾಡ್ತಿದ್ದೆ, ನನಗ್ ನಾನೇ ರೆಕಾರ್ಡ್ ಮಾಡ್ಕೊಳ್ಳೋ ಬದ್ಲಿ ಇದನ್ನ ಒಂದು ಒಂದ್ ಎಲಿಗೆಂಟ್ ವೇ ಆಗಿ ಒಂದ್ ಸಿಸ್ಟಮ್ಯಾಟಿಕ್ ಆಗಿ ಹಾಕ್ಬೇಕು ಅನ್ನೋದೊಂದಿತ್ತು, ಬಟ್ ಪಾಡ್ಕಾಸ್ಟ್ ವಾಸ್ ದ ವೇ ಟು ಪುಟ್ ಇಟ್ ಇನ್ ಒನ್ ಲೈನ್ ಅಂತ ಆಮೇಲೆ ನನ್ಗೆ ಗೊತ್ತಾಯ್ತು. ಸೊ ಅಲ್ವಂದ್ ನನಗ್ ವೇದಿಕೆ ಸಿಕ್ತಂಗಾಯ್ತು. ಅಂಡ್ ಲಾಸ್ಟ್ ಇಯರ್ ಐ ಥಿಂಕ್ ಆಗಸ್ಟ್ ಟೈಮ್ನಲ್ಲಿ, ಆಗಸ್ಟ್ ಅಗೇನ್ 5ನೇ ತಾರೀಕಿಗೆನೆ 2020ರಲ್ಲಿ ನಮ್ಗೆ ಪಾಡ್ಕಾಸ್ಟ್ ಸೆಷನ್ ನಡೀತು. ಅವತ್ತು ಆಕ್ಚುಲಿ ಐ ಆಮ್ ವೆರಿ ಹ್ಯಾಪಿ ಟು ಸೇ, ನನಗೆ ಖುಷಿ ಆಯ್ತು, ಬಿಕಾಸ್ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಐ ಶುಡ್ ಬಿ ಶೋಯಿಂಗ್ ದಿಸ್, ನಂಗೆ ಲಾಸ್ಟ್ ಇಯರ್ ಆಕ್ಚುಲಿ ಫಸ್ಟ್ ಪ್ರೈಸ್ ಬಂದಿತ್ತು. ಸೊ ಖುಷಿಯಿಂದ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ದಟ್ ಐ ಗಾಟ್ ಇಟ್, ಬಿಕಾಸ್ ಅದ್ ನನ್ನ ಫಸ್ಟ್ ಅಟೆಂಪ್ಟ್. ಅಗೇನ್ ಒಂದ್ ಸ್ವಲ್ಪ ಗ್ಲಿಚ್ ಅಲ್ಲಿ ಮಾಡಿದ್ದೆ, ಏನ್ ಪಾಡ್ಕಾಸ್ಟ್ ಅಂದ್ರೆ ಏನು ಇತ್ತ ಅಂತ ಗೊತ್ತಿಲ್ಲ ಅಂತ. ಹಾಗೆ ಬೇರೆ ಕ್ಯಾಟಗರೀಸ್ ನಲ್ಲೂ ನಾನು ಭಾಗವಹಿಸಿದ್ದೆ.
ಇಲ್ಲಿಂದ ಮೇನ್ ಟೇಕ್ ಅವೇ ಇಲ್ಲ ಅಂತಂದ್ರೆ ಇಲ್ಲಿಂದ ನಾವ್ ಏನ್ ಕಲ್ತ್ಕೊಂಡ್ವಿ ಅಂತಂದ್ರೆ ಬೇಸಿಕ್ಲಿ ಯಾವ ಯಾವ ಕ್ಯಾಟಗರೀಸ್ ನಲ್ಲಿ ನಮ್ದು ಏರಿಯಾಸ್ ಆಫ್ ಇಂಪ್ರೂವ್ಮೆಂಟ್ ಏನಿದೆ. ಈಗ ನಾನ್ ಪಾಡ್ಕಾಸ್ಟ್ ಚೆನ್ನಾಗಿ ಮಾಡ್ತೀನಿ ಅಂತಂದ್ರೆ ಐ ವಾಸ್ ನಾಟ್ ದ ಬೆಸ್ಟ್ ಇನ್ ಡಾಕ್ಯುಮೆಂಟ್ರಿ, ಬಟ್ ಆ ಏರಿಯಾದಲ್ಲೂ ಕೂಡ ನಾನು ಹೇಗೆ ನನ್ನನ್ನ ನಾನು ನನ್ನ ವಾಯ್ಸ್ನ ನನ್ನ ಸ್ಕಿಲ್ ಸೆಟ್ನ ನನ್ನ ಮಾಡ್ಯುಲೇಷನ್ಸ್ನ ಹೇಗೆ ನಾನು ಚೇಂಜ್ ಮಾಡ್ಕೋಬಹುದು ಅಂತ ನನಗೆ ಜಡ್ಜಸ್ ಆಗಿ ಯಾರ್ಯಾರು ಬಂದಿದ್ರು ಅವ್ರದ್ದೊಂದು ವಾಯ್ಸ್ ನೋಟ್ ಏನಿತ್ತು ಮಹೇಶ್ ಸರ್ ನಮ್ಗೆ ಪರ್ಸನಲ್ ಆಗಿ ಕಳಿಸಿದಾರೆ. ಸರ್ ಐ ಥಿಂಕ್ ಥ್ಯಾಂಕ್ ಯು ಸೋ ಮಚ್. ಈ ಸತಿನೂ ಕೂಡ ರೂಪಾ ಕೊತ್ವಾಲ್ ಮೇಡಮ್ ಅವ್ರು ಆಕ್ಚುಲಿ ಜೂರಿಯಾಗಿ ಬಂದಿದ್ರು ಪಾಡ್ಕಾಸ್ಟ್ಗೆ, ಅವ್ರದ್ದು ಕೂಡ ಒಂದು ವಾಯ್ಸ್ ನೋಟ್ ನಾವ್ ಕೇಳಿದೀವಿ. ಸೊ ವೆರಿ ಥ್ಯಾಂಕ್ಫುಲ್ ಟು ರೂಪಾ ಕೊತ್ವಾಲ್ ಮೇಡಮ್. ಅದಾದ್ಮೇಲೆ ನಮ್ ಕೋಆರ್ಡಿನೇಟರ್ಸ್ ವೇರ್ ವೆರಿ ಸ್ವೀಟ್. ಸೊ ನನ್ ಜರ್ನಿ ಅಲ್ಲಿಂದ ವಾಯ್ಸ್ ಇದ್ರಲ್ಲಿ ಸ್ಟಾರ್ಟ್ ಆಯ್ತು. ಇಲ್ಲಿ ಸ್ಕ್ರೀನ್ ಶೇರ್ ಮಾಡಿದೀನಿ, ಇವರೇ ರೂಪಾ ಕೊತ್ವಾಲ್ ಕಾಣಿಸ್ತಾ ಇದಾರಲ್ವಾ ಶೋಭಾ? ಎಸ್ ಸರ್ ಕಾಣಿಸ್ತಿದ್ದಾರೆ ಸರ್. ಅಂಡ್ ಶಿ ವಾಸ್ ಅ ವೆರಿ ಸ್ವೀಟ್ ಲೇಡಿ, ಕೇಳಿದ ಎಲ್ಲಾ ಪ್ರಶ್ನೆಗಳಿಗೂ ತುಂಬಾನೇ ಎಲಿಗೆಂಟ್ ಆಗಿ ತುಂಬಾ ಅದ್ಭುತವಾಗಿ ಉತ್ತರ ಕೊಟ್ಟರು. ಸೊ ವಿ ಆರ್ ಥ್ಯಾಂಕ್ಫುಲ್ ಟು ಹರ್. ಇಫ್ ಅಟ್ ಆಲ್ ಅವ್ರ ಈ ಸೆಷನ್ ನೋಡ್ತಿದ್ರೆ ನಮ್ ಹಾರ್ಟ್ ಫುಲ್ ಥ್ಯಾಂಕ್ಸ್ ಮೇಡಮ್, ನಮ್ ಪಾಡ್ಕಾಸ್ಟ್ ನ ಕೇಳಿ ನಮ್ಗೆ ಒಂದು ಉತ್ತೇಜನ ಕೊಟ್ಟಿದ್ದಕ್ಕೆ. ನಿಮ್ಗೂ ಥ್ಯಾಂಕ್ಸ್ ಸರ್ ಒಂದು ವೇದಿಕೆ ಕೊಟ್ಟಿದ್ದಕ್ಕೆ. ಅಂಡ್ ಹಾಗೆ ನಮ್ ಕಂಟಿನ್ಯೂ ಆಯ್ತು ಡಬ್ಬಿಂಗ್ ನಲ್ಲಿ, ಸಾಕಷ್ಟು ಮೂವೀಸ್ ಟಿವಿ ಸೀರಿಯಲ್ಸ್ ಎಲ್ಲ ಮಾಡ್ತಾ ಬಂದೆ. ಲಾಕ್ ಡೌನ್ ಬಂತು ಅಂತ ಒಂದ್ ಸ್ವಲ್ಪ ಬ್ರೇಕ್ ತಗೊಂಡೆ ಅಷ್ಟೇ, ಬಟ್ ಐ ಗೋ ಬ್ಯಾಕ್ ಮತ್ತೆ ಡಬ್ಬಿಂಗ್ ಅಷ್ಟೇ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಶೋಭಾ ಅವರೇ. ಮತ್ತೆ ಮಾತಾಡೋಣ. ಈಗ ಮತ್ತೋರ್ವ ವಿಜೇತರಿದ್ದಾರೆ ನಮ್ ಜೊತೆ, ಮೂರನೇ ಬಹುಮಾನ ಪಡ್ಕೊಂಡವರು. ಈ ವರ್ಷದ ಗೋಲ್ಡನ್ ವಾಯ್ಸ್ ಫೆಸ್ಟಿವಲ್ ಪಾಡ್ಕಾಸ್ಟ್ ಕಾಂಟೆಸ್ಟ್ ಏನಿತ್ತು ಅದರಲ್ಲಿ ಮೂರನೇ ಬಹುಮಾನ ಬಂದಿದೆ ಇವರಿಗೆ. ಇವರು ಕೂಡ ಒಂದು ಹೆಣ್ಮಗಳು, ಅದೇನೋ ಹೇಳ್ತಾರಲ್ಲ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ. ಸೊ ಹಂಗಾಗಿ ನಮ್ಮ ಇವೊಂದು ಫಸ್ಟ್ ಪ್ರೈಸ್ ಬಂದಿರೋದು ಜಯ ನಮ್ಮ ಇವ್ರಿಗಾದ್ರು ಶಿವಶಂಕರ್ಗಾದ್ರು, ಉಳಿದೆರಡು ಬಹುಮಾನಗಳನ್ನ ತಗೊಂಡವ್ರು ಹೆಣ್ಮಕ್ಳು. ಇವರು ವಿಜಾಪುರದ ಕಡೆಯವರು, ಬಾಗಲಕೋಟೆನಲ್ಲಿ ಎಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ ಈಗ ಎರಡನೇ ವರ್ಷ. ಸೊ ಮತ್ತೆ ಎಲ್ಲ ಕಾಲೇಜುಗಳು ಪ್ರಾರಂಭ ಆಗಿದೆ ವ್ಯಾಕ್ಸಿನೇಷನ್ ಆದ್ಮೇಲೆ. ಹಾಗಾಗಿ ಪುಷ್ಪ ಅವರೇ ನೀವು ಅನ್ಮ್ಯೂಟ್ ಮಾಡಿಕೊಂಡು ನಿಮ್ಮ ಪರಿಚಯನ ಮಾಡ್ಕೊಳ್ಳಿ. ಹೇಗ್ ಶುರು ಆಯ್ತು ನಿಮ್ದು ಗೋಲ್ಡನ್ ವಾಯ್ಸ್ ಜರ್ನಿ ಅಂತ ನಮ್ಮ ವೀಕ್ಷಕರಿಗೆ ಹೇಳಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪುಷ್ಪ ಅಂತ. ನಾನು ಮೂಲತಃ ವಿಜಯಪುರದವಳು. ನನ್ಗೆ ಮೊದ್ಲಿಂದಾನು ವಾಯ್ಸ್ ಓವರ್ ಅಂದ್ರೆ ಇಷ್ಟ ಇತ್ತು. ನಾನು ಸ್ವಲ್ಪ ಸ್ವಲ್ಪ ವಾಯ್ಸ್ ಓವರ್ನು ಮಾಡ್ತಿದ್ದೆ. ಆದ್ರೆ ನನ್ಗೆ ಒಂದು ಒಬ್ಬ ಗುರುವಿನ ಅವಶ್ಯಕತೆ ಇತ್ತು, ನನ್ಗೆ ಸರಿಯಾದ ಮಾರ್ಗದರ್ಶನ ಬೇಕಾಗಿತ್ತು. ಅದ್ಯಾವ್ದು ಸಿಗ್ತಿರ್ಲಿಲ್ಲ. ಅದೇ ಸುತ್ತಮುತ್ತನವ್ರು ಚೆನ್ನಾಗಿದೆ ಅಂತ ಹೇಳೋರು, ಆದ್ರೆ ಅಷ್ಟು ನನ್ಗೆ ಸರಿ ಅನಿಸ್ತಿರ್ಲಿಲ್ಲ. ಒಂದ್ಸಲಿ ಸೋಷಿಯಲ್ ಮೀಡಿಯಾನಲ್ಲಿ ಸರ್ಚ್ ಮಾಡ್ತಿರ್ಬೇಕಾದ್ರೆ ಮಿಮಿಕ್ರಿ ಮಹೇಶ್ ಅವ್ರ ಸರ್ದ ಪೋಸ್ಟರ್ ನೋಡಿದೆ ನಾನು, ವರ್ಕ್ಶಾಪ್ ಬಿಗಿನರ್ಸ್ ಲೆವೆಲ್ದು ಅಂತ. ಆಮೇಲೆ ಸರ್ಗೆ ನಾನು ಕಾಂಟ್ಯಾಕ್ಟ್ ಮಾಡಿದೆ. ಅವಾಗ ಸರ್ ಹೇಳಿದ್ರು ನೆಕ್ಸ್ಟ್ ಸೆಷನ್ ಇದೆ ಅಂತ. ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ ಆದ್ಮೇಲೂ ಒಂದೆರಡು ಸೆಷನ್ ಅನ್ನ ನಾನು ಅಟೆಂಡ್ ಮಾಡಕ್ ಆಗ್ಲಿಲ್ಲ ನನ್ನ ಎಕ್ಸಾಮ್ಸ್ ಸಲುವಾಗಿ. ಆಮೇಲೆ ಸೆಮಿಸ್ಟರ್ ಎಂಡ್ ಆದ ತಕ್ಷಣ, ಥರ್ಡ್ ಸೆಮಿಸ್ಟರ್ ಎಂಡ್ ಆದ ತಕ್ಷಣ ನಾನು ಮಾರನೇ ದಿನಾನೇ ಒಂದ್ ವರ್ಕ್ಶಾಪ್ ಇತ್ತು ಬಿಗಿನರ್ಸ್ ಲೆವೆಲ್ದು, ಅದಕ್ಕೆ ಅಟೆಂಡ್ ಆದೆ. ಅದು ತುಂಬಾ ಚೆನ್ನಾಗಿ ಅನಿಸ್ತು ಸರ್ ನನ್ಗೆ. ಆಮೇಲೆ ನೀವು ಹೇಳಿದ್ರಿ 21 ಡೇಸ್ ಅಡ್ವಾನ್ಸ್ಡ್ ಕೋರ್ಸ್ ಮಾಡ್ಬೇಕು ಅಂತ, ಅದು ನೆಕ್ಸ್ಟ್ ಲೆವೆಲ್ ಅಂತ. ಅದು ನನ್ಗೆ ತುಂಬಾ ಕ್ಯೂರಿಯಾಸಿಟಿ ಇತ್ತು. ಅವಾಗ 21 ಡೇಸ್ಗೂ ಅಟೆಂಡ್ ಆದೆ ನಾನು. ಅದನ್ನು ತುಂಬಾ ಚೆನ್ನಾಗ್ ಅನಿಸ್ತು. ಅದರಲ್ಲೆಲ್ಲ ವಾಯ್ಸ್ ಓವರ್, ಡಬ್ಬಿಂಗು, ಬೇರೆ ಬೇರೆ ತರ ಎಲ್ಲಾನು, ಡಾಕ್ಯುಮೆಂಟರಿ, ಕಾರ್ಟೂನು, ಆತರ ಎಲ್ಲವನ್ನು ಕಲಿತೆ ನಾನು. ಎಲ್ರಿಗೂ ನಾರ್ಮಲಿ 21 ಡೇಸ್ ಸಿಗತ್ತೆ ಅಡ್ವಾನ್ಸ್ಡ್ ಕೋರ್ಸ್. ನಮ್ಗೆ ಲಾಕ್ ಡೌನ್ ಇದ್ದಿದ್ರಿಂದ ಜಾಸ್ತಿ ಸಿಕ್ತು ನಮ್ಗೆ, ನಮ್ ಬ್ಯಾಚ್ ಗೆ ಆಗ್ಲಿ. ಅದನ್ ಭಾರಿ ಹೆಲ್ಪ್ ಆಯ್ತು ನಮ್ಗೆ. ಹೌದು, ಆಮೇಲೆ ನಮ್ಗೆ ಜಾಸ್ತಿ ಸಿಕ್ಕಿದಲ್ಲಿ 60 ಡೇಸ್ ಸರ್, 60 ದಿನ ಅಲ್ಲಿ ಮಾಡಿದ್ದು. ಅದು ತುಂಬಾ ಹೆಲ್ಪ್ ಆಯ್ತು ಸರ್. ಸ್ಟುಡಿಯೋ ಸೆಷನ್ ಚೆನ್ನಾಗಾಯ್ತು. ಅದಾದ್ಮೇಲೆ ಒಟ್ನಲ್ಲಿ ಇದೊಂದು ಒಳ್ಳೇದ್ ಆಯ್ತು ಸರ್. ಮತ್ತೆ ಗೋಲ್ಡನ್ ವಾಯ್ಸ್ ಫೆಸ್ಟಿವಲ್ ಬಗ್ಗೆ ಹೇಳ್ಬೇಕಂದ್ರೆ ನನ್ಗೆ ಪಾಡ್ಕಾಸ್ಟ್ ಅಂದ್ರೆ ಗೊತ್ತಿದ್ದಿಲ್ಲ. 21 ಡೇಸ್, ಒಂದ್ ನಿಮಿಷ, ಗೋಲ್ಡನ್ ವಾಯ್ಸ್ ಫೆಸ್ಟಿವಲ್ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ನಮ್ಮ ಶಿವಶಂಕರ್ ಅವ್ರನ್ನ ಮಾತಾಡಿಸ್ತೀನಿ, ಮತ್ತೆ ನಿಮ್ಮನ್ನು ಮಾತಾಡಿಸ್ತೀನಿ ಪುಷ್ಪ ಅವರೇ. ಎಸ್, ಜಸ್ಟ್ ಟೇಕ್ ಎ ಬ್ರೇಕ್. ಸೊ ಶಿವಶಂಕರ್ ಹೇಳಿ, ನಿಮ್ಗೆ ಹೇಗೆ ಕೆಲಸ ಶುರು ಮಾಡಿದ್ರಿ ಸ್ಟಾರ್ ಸ್ಪೋರ್ಟ್ಸ್ ಒನ್ ಕನ್ನಡದಲ್ಲಿ, ಏನ್ ಮಾಡ್ಕೊಂಡಿದ್ದೀರಾ ಈಗ ಅಲ್ಲಿ? ಸೊ ಸ್ಟಾರ್ ಸ್ಪೋರ್ಟ್ಸ್ ಕನ್ನಡ ಚಾನೆಲ್ ಅಲ್ಲಿ ಕಂಟೆಂಟ್ ಪ್ರೊಡ್ಯೂಸರ್ ಅಂತ ಒಂದು ಜಾಬ್ ಸಿಕ್ಕಿದೆ ನನಗೆ. ಸೊ ಕಂಟೆಂಟ್ ಪ್ರೊಡ್ಯೂಸರ್ ಅಂದ್ರೆ, ನಾವು ಇನ್ಸ್ಟಾಗ್ರಾಮ್ ಮತ್ತೆ ಟ್ವಿಟರ್ ಅಕೌಂಟ್ಸ್ ಇದೆ ಸ್ಟಾರ್ ಸ್ಪೋರ್ಟ್ಸ್ ಕನ್ನಡಗೆ. ಅಲ್ಲಿ ನಾವು ದಿನನಿತ್ಯ ಪೋಸ್ಟ್ ಹಾಕ್ಬೇಕು ಸರ್. ಅಂದ್ರೆ ಈಗ ಮೋರ್ ಆರ್ ಲೆಸ್ ಈಗ ಹೇಗೆ ನ್ಯೂಸ್ ಪೇಪರ್ ನಲ್ಲಿ ದಿನ ಆರ್ಟಿಕಲ್ಸ್ ಅಥವಾ ನ್ಯೂಸ್ ಬರುತ್ತೋ ಅದೇ ರೀತಿ ನಾವು, ಇಟ್ಸ್ ಲೈಕ್ ಮೋರ್ ಲೈಕ್ ಜರ್ನಲಿಸಮ್ ತರ, ಆನ್ಲೈನ್ ಜರ್ನಲಿಸಮ್ ಅಂತ ಹೇಳ್ಬೋದು ಬಹುಶಃ. ಸೊ ನಾವು ಎವ್ರಿ ಡೇ ಪೋಸ್ಟ್ ಹಾಕ್ತಿರ್ತೀವಿ. ಎಸ್ಪೆಷಲಿ ನಾವು IPL ಅಥವಾ ಈ ವರ್ಲ್ಡ್ T20 ಮ್ಯಾಚಸ್ ಎಲ್ಲ ಬಂದಾಗ ಅವಾಗ ತುಂಬಾ ಕೆಲಸ ಇರುತ್ತೆ. ಯಾಕಂದ್ರೆ ನಾವು ದಿನ ಎರಡೆರಡು ಮ್ಯಾಚ್ ಇರುತ್ತೆ ಅಥವಾ ಜನ ತುಂಬಾ IPL ನ ಫಾಲೋ ಮಾಡ್ತಾರೆ. ಹೌದು ಹೌದು.
ಸೊ ಅವಾಗ ಅಲ್ಲಿ ವಾಯ್ಸ್ ಓವರ್ ಏನಾದ್ರು ಮಾಡಿದ್ರಾ ನೀವು? ಹಾ ಸರ್, ಅದು ಒಂದು ನಾನು ಯಾವಾಗ ಒಂದಿಷ್ಟು ಇನ್ಸ್ಟಾಗ್ರಾಮ್ ನಲ್ಲಿ ಅಥವಾ ನನ್ನ ವಾಯ್ಸ್ ಓವರ್ ಅಂತ ವಾಯ್ಸ್ ಓವರ್ ಆರ್ಟಿಸ್ಟ್ ಅಂತ ಪರಿಚಯ ಆಗಿತ್ತು ಅವಾಗ ಅವರಿಗೆ ನನ್ನ ವಾಯ್ಸ್ ಕೇಳಿದ್ರು ಅಲ್ಲಿರೋ ಒಂದು ಸ್ಟುಡಿಯೋದವರು. ಅಲ್ಲಿ ಮಾಡಿದಂತ ವಾಯ್ಸ್ ಓವರ್ ಏನಾದ್ರು ನೆನಪಿದ್ರೆ ಒಂದೆರಡು ಲೈನ್ ಹಾಗೆ ಹೇಳ್ಬೋದಾ ನಮ್ಮ ವೀಕ್ಷಕರಿಗೂ? ನಿಮ್ಮ ನನಗೆ ವಾಯ್ಸ್ ಮಾಡ್ಯುಲೇಷನ್ ಪರಿಚಯ ಆಗುತ್ತೆ ಅಲ್ಲಿ ಏನಂದ್ರೆ ವಾಯ್ಸ್ ಓವರ್ ಅಂತ ಬಂದಾಗ ಅದು ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಸರ್. ಅಂದ್ರೆ ಪಾಸಸ್ ಇರುತ್ತೆ ಅಥವಾ ನನಗೆ ಒಂದು ಎಕ್ಸಾಂಪಲ್ ಏನಂದ್ರೆ ನೀವು ನೆನಪಿರೋದು ಅಂದ್ರೆ ಓಕೆ ದೇರ್ ವಾಸ್ ಅ ಮ್ಯಾಚ್ ಇಂಡಿಯಾ ಶ್ರೀಲಂಕಾ ಮ್ಯಾಚ್ ಇತ್ತು ಅವಾಗ ಎಂಥೂಸಿಯಾಸ್ಟಿಕ್ ಆಗಿ ಒಂದು ಪಾಸಸ್ ಕೊಟ್ಟು ಹೇಳ್ಬೇಕಿತ್ತು. ಸಿಂಬಳಿಯರ ಮನೆ ಅಂಗಳದಲ್ಲೇ ಎದೆ ಸೀಳಲು ಸಜ್ಜಾಗಿದ್ದಾರೆ ನಮ್ಮ ಭಾರತದ ಮರಿಹುಲಿಗಳು. ಒಂದು ಮಾಡ್ಯುಲೇಷನ್ ಕೊಟ್ಟು ಅದನ್ನೇ ಸಾವಿರಸಲ್ಲಿ ಹೇಳ್ಸಿದ್ರು ನನಗೆ. ಅಂದ್ರೆ ಅವ್ರಿಗೆ ಅವ್ರಿಗೆ ಒಂದ್ ತಲೆಯಲ್ಲಿ ಇರುತ್ತೆ ಹೀಗೆ ಬರಬೇಕು ಅಂತ. ಸೊ ಅಲ್ಲಿವರೆಗೂ ಅಂದ್ರೆ ಇಟ್ ವಾಸ್ ಎ ಗುಡ್ ಎಕ್ಸ್ಪೀರಿಯನ್ಸ್. ಒಂದಿಷ್ಟು ಕೊಟ್ಟೆ ವಾಯ್ಸ್ ಓವರ್ಸ್, ಜೊತೆಗೆ ಕಂಟೆಂಟ್ ರೈಟಿಂಗು ಮಾಡ್ತಿದ್ರು. ದಿನ ಒಂದ್ ಕದೇ ಕೆಲಸ ಇರುತ್ತೆ. ಅಂದ್ರೆ ಏನೋ ಒಂದು ಸ್ಪೆಷಲ್ ಡೇ ಇರುತ್ತೆ, ನಾವೇನಾದ್ರು ಅದ್ರ ಬಗ್ಗೆ ನೋಡ್ತಾ ಇರ್ಬೇಕು ನ್ಯೂಸ್ ಏನಾಗ್ತಿದೆ ಆಚೆ ಕಡೆ ಅಂತ, ಕ್ರಿಕೆಟ್ ಆಗಿರ್ಬೋದು ಬೇರೆ ಸ್ಪೋರ್ಟ್ಸ್ ಆಗಿರ್ಬೋದು. ಸೊ ಅದ್ರ ಪ್ರಕಾರ ಕಂಟೆಂಟ್ ಡಿಜಿಟಲ್ ಅಲ್ಲಿ ಏನಂದ್ರೆ ನಾವು ತುಂಬಾ ಕ್ವಿಕ್ ಇರ್ಬೇಕು. ಅಂದ್ರೆ ಆ ಮೂಮೆಂಟ್ ಅಲ್ಲಿ ಏನಾಗುತ್ತೋ ಆ ಟೈಮ್ ಅಲ್ಲಿ ನಾವು ಏನಾದ್ರು ಕಂಟೆಂಟ್ ಪ್ರೊಡ್ಯೂಸ್ ಮಾಡಿದ್ರೆ ಜನಕ್ಕೆ ತಲುಪುತ್ತೆ. ಯಾಕಂದ್ರೆ ಸುಮಾರು ಜನ ಆಗ್ಲೇ ಹಾಕ್ಬಿಟ್ಟಿರ್ತಾರ ನ್ಯೂಸ್ ನ, ನಾವು ನಾಳೆ ದಿನ ಬಳಸಕ್ ಹೋದ್ರೆ ಅದನ್ನ. ಸೊ ಅದಾಗ್ಲೇ ಇಟ್ಸ್ ಲೈಕ್ ರಿಸೀವ್ಡ್, ಆಲ್ರೆಡಿ ರಿಸೀವ್ಡ್. ಸೊ ಯೆಸ್ ಯೆಸ್ ಯೆಸ್, ಆ ರೀತಿ ಒಂದು. ಬಟ್ ಇಟ್ಸ್ ಅ ಗುಡ್ ಥಿಂಗ್ ಸರ್. ಅಂದ್ರೆ ನಮ್ಗೆ ಏನೋ ಐ ಫೀಲ್ ಫಾರ್ಚುನೇಟ್. ಬಟ್ ಆಲ್ಸೋ ನಮ್ಗೇನಂದ್ರೆ ನಮ್ಮ ಏನ್ ಪ್ಯಾಷನ್ ನ ಫಾಲೋ ಮಾಡ್ತೀವೋ ಅದನ್ನ ಪೂರಾ ನಂಬಿಕೆ ಇಟ್ಕೊಂಡು ಫಾಲೋ ಮಾಡ್ಬೇಕು. ಅಂದ್ರೆ ಯು ಮೈಟ್ ಫೇಸ್ ಒನ್ ಟೂ ಡೇಸ್ ವೆರಿ ಬ್ಯಾಡ್, ಟೂ ಡೇಸ್ ಆರ್ ಅ ವೀಕ್ ದಟ್ ಇಸ್ ವೆರಿ ಬ್ಯಾಡ್. ನೀವು ಏನು ಅವಕಾಶನೇ ಸಿಗೋದಿಲ್ಲ, ಏನು ಆಗದೆ ಇದ್ರು ಆಗ್ಬಹುದು, ಒಂದ್ ತಿಂಗಳು ಆಗಬಹುದು. ಬಟ್ ನಮ್ಮ ಪ್ರಯತ್ನ ಎಲ್ಲೂ ಕುಗ್ಗಬಾರ್ದ ಆ ಒಂದ್ ತಿಂಗಳಲ್ಲಿ ಅನ್ನೋದು ನನ್ನ ನಂಬಿ. ಅಂದ್ರೆ ನಾನು ಅದನ್ನ ಫಾಲೋ ಮಾಡ್ಕೊಂಡ್ ಬಂದಿದ್ದೆ ಅವಾಗ್ಲೇನೆ. ಯಾಕಂದ್ರೆ ಅವಾಗ ನೀವು ಒಬ್ಬರೇ ಇರ್ತೀರ, ನಿಮ್ಮ ಜೊತೆ ಯಾವ ಸ್ನೇಹಿತರು ಯಾರು ಸುತ್ತ ಇರೋದಿಲ್ಲ. ಅವ್ರವ್ರ ಕೆಲ್ಸದಲ್ಲಿ ಬಿಸಿ ಇರ್ತಾರೆ. ನೀವು ನಿಮ್ಮ ಗುರಿ ಅವೆರಡೇ ಇರುತ್ತೆ. ಅವಾಗ ನೀವ್ ಹೇಗೆ ನಡ್ಕೊಂತೀರಾ ಆ ಗುರಿ ತಲುಪಕ್ಕೆ, ಬಿಡದೆ ಕಷ್ಟಪಟ್ಟು ಅಲ್ಲಿ ತಲುಪ್ತೀರ ಅನ್ನೋದು ಬಹಳ ಮುಖ್ಯ ಸರ್. ಯಾಕಂದ್ರೆ ನನ್ಗೆ ಸುಮಾರು ಜನ ಏನೇನೋ ಹೇಳಿದ್ರು ವಾಪಸ್ ಅಲ್ಲೋಗು ಇದ್ ಮಾಡು ಅಂತ. ಬಟ್ ನನಗೆ ಮನ್ಸಲ್ಲಿ ಏನಿತ್ತು ಅದೇ ಮಾಡ್ಬೇಕು ಅಂತ ಇತ್ತು. ಹಿಮಾಲಯ ಪರ್ವತ ಹತ್ಬೇಕು ಅಂತ ಇದೆ, ನೀನು ಒಂದ್ ರಾಗಿ ಗುಡ್ಡಾನೇ ಹತ್ತು ಅಂತ ಹೇಳಿದ್ರೆ ಇಲ್ಲ ನಾನು ಅಲ್ಲೇ ಹತ್ಬೇಕು ಅಂತ ಹೋಗ್ತೀನಿ. ಬಟ್ ಅಲ್ಲಿ ಹೋಗ್ಬೇಕಂದ್ರೆ ಅಷ್ಟೇ ಧೈರ್ಯ ಇರಬೇಕು, ಹುಚ್ಚುತನ ಇರಬೇಕು, ಅದು ನಿಮ್ಮಲ್ಲಿ ಇದೆ. ಹೀಗೆ ಮುಂದುವರಿರಿ, ನೀವು ನಿಮ್ಗೆ ಅದ್ಭುತವಾದ ಯಶಸ್ಸು ಲಭಿಸಲಿ ಅಂತ ಈ ಮೂಲಕ ಹಾರೈಸ್ತೀನಿ. ಅದಕ್ಕೆ ಸ್ಟಾರ್ ಸ್ಪೋರ್ಟ್ಸ್ ಒಂದು ಕನ್ನಡ ಅಂತ ಹೇಳಿದಾಗ, ನಾನು ಬಿಫೋರ್ ಕೋವಿಡ್ ಏನು ಬಂತು ಐ ಪಿ ಎಲ್, ಇದಕ್ಕೆ ಕನ್ನಡದ ಎಂಡ್ ವಾಯ್ಸ್ ಓವರ್ ನಂದಿತ್ತು ನಾಲ್ಕು ಆ್ಯಡ್ಗಳಲ್ಲಿ. ನಮ್ಮ ದಿವಂಗತ ಕರಾಟೆ ಕಿಂಗ್ ಶಂಕರ್ ನಾಗ್ ಅವರ ಧ್ವನಿಯಲ್ಲಿ ಮಾಡಿದ್ದೆ. ಸೊ ಬಹುಶಃ ನಮ್ಮ ವೀಕ್ಷಕರು ನೋಡಿದ್ರೆ ಅವ್ರಿಗೆ ಗೊತ್ತಿರುತ್ತೆ ಹೆಂಗ್ ಬಂದಿತ್ತು ಅಂದ್ರೆ ಅದು ಇದು ನಿಲ್ಲಲ್ಲ, ಓಟ ಓಟ ನಡೀತಾ ಇರುತ್ತೆ ಮಾರ್ಚ್ 29ರವರೆಗೆ. ಯಾಕೆಂದ್ರೆ ಅದಾದ್ಮೇಲೆ ಆಟ ಮಾತಾಡುತ್ತೆ. ವಿವೊ ಐ ಪಿ ಎಲ್ ಸ್ಟಾರ್ ಸ್ಪೋರ್ಟ್ಸ್ ಒಂದ್ ಕನ್ನಡ ಮತ್ತು ಹಾಟ್ ಸ್ಟಾರ್ ಒಂದು ಮಾತ್ರ, ಈ ತರದೊಂದು ಅವಕಾಶ ನನಗೆ ಸಿಕ್ಕಿತ್ತು. ಅದು ಎಂ ಎಸ್ ಧೋನಿ ಅವರು, ವಿರಾಟ್ ಕೊಹ್ಲಿ ಅವ್ರದ್ದು, ರೋಹಿತ್ ಶರ್ಮಾ ಮತ್ತೆ ಜನರಲ್, ಈ ತರದೊಂದು ನಾಲ್ಕು ಆಡ್ಗಳಿಗೆ ನಾನು ಧ್ವನಿಯಾಗಿದ್ದೆ ಅನ್ನೋದಕ್ಕೆ ಒಂದು ಖುಷಿ ಆಗುತ್ತೆ. ಜೊತೆಗೆ ಇವಾಗ ನಮ್ಮ ಗೋಲ್ಡನ್ ವಾಯ್ಸ್ನ ಒಬ್ಬರ ಹೆಮ್ಮೆಯ ವಿದ್ಯಾರ್ಥಿ ಅಲ್ಲೇ ಕೆಲಸ ಗಿಟ್ಟಿಸ್ಕೊಂಡಿರೋದು, ಕೆಲಸ ಮಾಡ್ತಾ ಇರೋದು ಕೂಡ ಮತ್ತೊಂದು ಖುಷಿಯ ಒಂದು ವಿಚಾರ ಅಂತ ಹೇಳ್ತಾ, ಶೋಭಾ ನಾರಾಯಣಕರ್ ಅವರೇ, ನೀವು ಹೇಳಿ ನಿಮ್ಮ ಒಂದು ಡಬ್ಬಿಂಗ್ ಒಂದಷ್ಟು ಮಾಡಿದ್ರಿ ನೀವು, ಅದಾದ್ಮೇಲೆ ಲಾಸ್ಟ್ ಇಯರ್ ಗೋಲ್ಡನ್ ವಾಯ್ಸ್ ವಿನ್ನರ್ ಆದ್ಮೇಲೆ ಇನ್ಫ್ಯಾಕ್ಟ್ ಪಾಡ್ಕಾಸ್ಟ್ ಅಲ್ಲಿ ಒಂದಷ್ಟು ಡಬ್ಬಿಂಗ್ ಅವಕಾಶಗಳು ಬಂತು, ಅದ್ರ ಬಗ್ಗೆ ಮಾತಾಡಿ. ಮತ್ತೆ ಈ ವರ್ಷದ್ದು ಗೋಲ್ಡನ್ ವಾಯ್ಸ್ ಫೆಸ್ಟಿವಲ್ ಸ್ವಲ್ಪ ವಿಶೇಷ, ಒಂದು ಆರು ಕ್ಯಾಟಗರಿಯಲ್ಲಿ ಮಾಡಿದ್ವಿ, ಅದ್ರ ಬಗ್ಗೆ ಮಾತಾಡಿ ಶೋಭಾ ಅವರೇ. ಖಂಡಿತ ಸರ್. ಸೊ ನಾನು ಆಗ್ಲೇ ಹೇಳ್ದಂಗೆ ನನ್ ಜರ್ನಿ ಗೋಲ್ಡನ್ ವಾಯ್ಸ್ ಜೊತೆ ಹೋದ ವರ್ಷನೇ ಸ್ಟಾರ್ಟ್ ಆಗಿತ್ತು. ಸೊ ಗೋಲ್ಡನ್ ವಾಯ್ಸ್ ಮಹಾಮೇಳ ಆದ್ಮೇಲೆ, ಪಾಡ್ಕಾಸ್ಟ್ ಆದ್ಮೇಲೆ ಒಂದ್ ಸ್ವಲ್ಪ ಹುರುಪ್ ಸಿಕ್ತು ದಟ್ ಓಕೆ ನಮ್ ಒಂದು ವಾಯ್ಸ್ ಅಲ್ಲೂ ಕೂಡ ಏನೋ ಒಂದ್ ಮಾಡುವಂತಹ ಒಂದು ಒಂದ್ ಕಲೆ ಇದೆ ಅಂತ. ಎಸ್ಪೆಷಲಿ ನನ್ಗೆ ಲಾಸ್ಟ್ ಇಯರ್ ಜ್ಯೂರಿ ಯಾರು ಬಂದಿದ್ರು ಅವ್ರ ವಾಯ್ಸ್ ನೋಟ್ ಕಳ್ಸಿದ್ರು, ನಿಮ್ಮ ವಾಯ್ಸ್ ಅಲ್ಲಿ ಜನಗಳನ್ನ ಹಿಡಿದಿಟ್ಕೊಳ್ಳೋಂತಹ ಒಂದ್ ಶಕ್ತಿ ಇದೆ. ಸೊ ಯೂಸ್ ನಿಖಿತಾ ಕಿಣಿ ಮೇಡಮ್, ಹೌದು. ಸೊ ಅವ್ರದ್ದು ಏನು ಒಂದು ಮೋಟಿವೇಶನಲ್ ಒಂದು ನನ್ಗೆ ಕಂಟೆಂಟ್ ಬಂತು, ಪ್ಲಸ್ ಏರಿಯಾಸ್ ಆಫ್ ಇಂಪ್ರೂವ್ಮೆಂಟ್ ಹೇಳಿದ್ರು.
ಒಳ್ಳೇದು ಹೇಳಿದ್ರು, ನಾನು ಎರಡೂನು ಬಳಸ್ಕೊಂಡೆ. ಸೊ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯ್ತು. ಸೊ ಆಡಿಷನ್ಸ್ಗೆ ಅಂತ ಯಾವಾಗ ನನ್ಗೆ ಕಳ್ಸಕ್ ಸ್ಟಾರ್ಟ್ ಮಾಡಿದ್ರಿ, ಎಸ್ಪೆಷಲಿ ನನ್ನ ಪ್ರತಿಯೊಂದು ನಂದು ಡಬ್ಬಿಂಗ್ ಏನಿದೆ ನಾನು ಮಾಡಿದೀನಿ ಇವತ್ತಿನವರೆಗು, ನಾನು ನಿಮ್ಮ ಮುಖಾಂತರನೇ ಹೋಗಿದ್ದೀನಿ, ಗೋಲ್ಡನ್ ವಾಯ್ಸ್ ಮುಖಾಂತರನೇ ಹೋಗಿದ್ದೀನಿ. ಎಕ್ಸ್ಟರ್ನಲ್ ಆಗಿ ನಾನು ಏನು ಮಾಡಿಲ್ಲ, ಏನೇ ಮಾಡಿದ್ರು ನಾನು ನನ್ನ ಪರ್ಸನಲ್ ಪಾಡ್ಕಾಸ್ಟ್ಗೆ ಅಂತ ಮಾಡ್ತಿದ್ದೆ ಅಷ್ಟೇನೆ, ಬಿಟ್ರೆ ತುಂಬಾ ಡಬ್ಬಿಂಗ್ಗಳು ಅಂತ ಮಾಡಿದೀನಿ. ಅಂದ್ರೆ ತುಂಬಾ ಮೂವೀಸ್ಗಳು ಮಾಡಿದೀನಿ. ತುಂಬಾ ಜಾಸ್ತಿ ಡಬ್ಬಿಂಗ್ ಮಾಡಿರೋದು ಅಂತಂದ್ರೆ ಒಂದು ಅರುಣ್ ಸ್ಟುಡಿಯೋ ಚಾಮರಾಜಪೇಟೆದಲ್ಲಿ, ಆಮೇಲೆ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಮಾಡಿದೀನಿ ಸರ್. ಅದಾದ್ಮೇಲೆ ಅಂದ್ರೆ ಟಿವಿ ಸೀರಿಯಲ್ಸ್ ಮಾಡಿದೀನಿ, ಮೂವೀಸ್ ಮಾಡಿದೀನಿ. ಎಂತ ಒಂದು ಲರ್ನಿಂಗ್ ಅಲ್ಲಿ ಸಿಕ್ತು ನನ್ಗೆ ಅಂತಂದ್ರೆ, ಒಂದು ಚಿಕ್ಕ ಚಿಕ್ಕದಾಗ ಎಕ್ಸಾಂಪಲ್ಸ್ ಹೇಳ್ಕೊಂಡು ಹೋಗ್ಬೇಕು ಅಂತಂದ್ರೆ, ಇದು ಪ್ರೀತಿ ದೇವತೆ ಅಂತ ಒಂದು ಫಿಲ್ಮ್ ಬಂದಿತ್ತು, ಅದು ಹಿಂದಿನಲ್ಲಿ ಇದೆ. ಅದಾದ್ಮೇಲೆ ಮಿಡಲ್ ಕ್ಲಾಸ್ ಹುಡುಗ ಅಂತ ಊರ್ದು ತೆಲುಗು ನಾಣಿದು ಕನ್ನಡದಲ್ಲಿ ಡಬ್ಬಿಂಗ್ ಮಾಡಿದಾಗ ಒಂದೇ ಮೂವಿನಲ್ಲಿ ಆಲ್ಮೋಸ್ಟ್ ನನ್ಗೆ 7 ತರ ವಾಯ್ಸಸ್ ಕೊಡಕ್ ಕೇಳಿದ್ರು. ನನಗೆ ಬರೋರ್ದೆಲ್ಲ ನಂದೇ ವಾಯ್ಸ್, ಚಿಕ್ಕಮ್ಮನ್ ವಾಯ್ಸು, ಕೆಲಸದಮ್ಮನ್ ವಾಯ್ಸು, ಸ್ವಲ್ಪ ಭೂಮಿಕಾ ಅದು ತಗೊಂಡ್ರು ಸಾಯಿ ಪಲ್ಲವಿದ್ ಒಂದ್ ಬಿಟ್ಬಿಟ್ಟು, ಅದ್ರಲ್ಲಿ ಬರುವಂತ ಡಾಕ್ಟರ್ ವಾಯ್ಸು, ನರ್ಸ್ ವಾಯ್ಸು, ಮಿಮಿಕ್ರಿಯಲ್ಲಿ ಇಂಟ್ರೆಸ್ಟ್ ಇದ್ದಿದ್ರಿಂದ ಅದೆಲ್ಲ ಮಾಡೋದಕ್ಕೆ ಮಾಡಕ್ಕಾಯ್ತು ಸರ್. ಪ್ಲಸ್ ನನ್ಗೆ ನಿಮ್ ಕಡೆಯಿಂದ ನಾನು ಏನೇನ್ ಕಲ್ತ್ಕೊಂಡಿದ್ದೆ, ಈ ಹೇಗೆ ನಾವು ಡಬ್ಬಿಂಗ್ ಮಾಡ್ಬೇಕು, ಒಂದು ಏನಂತಂದ್ರೆ ಒಂದು ಕಾನ್ಸಂಟ್ರೇಷನ್, ಒಂದು ಡಬ್ಬಿಂಗ್ ನಾವು ಮಾಡ್ತಿದೀವಿ ಅಂತಂದ್ರೆ ನಮ್ಗೆ ಅಲ್ಲಿ ಸ್ಕ್ರೀನ್ ಅಲ್ಲಿ ಪ್ಲೇ ಮಾಡ್ತಾರೆ ಅಂದ್ರೆ ನಮ್ಗೆ ಎಕ್ಸ್ಪೋಜರ್ ಇಲ್ಲ, ಹೇಗ್ ಮಾಡ್ಬೇಕು ಅಂತ. ನಾವು ಪ್ರೊಫೆಷನಲ್ಸ್ ಅಲ್ಲ, ವಿ ಆರ್ ಲರ್ನರ್ಸ್, ವಿ ಆರ್ ಬಿಗಿನರ್ಸ್ ಅಲ್ವಾ. ಹೀಗಿದ್ದಾಗ ನನ್ ಮುಂದೆ ಅದು ಪ್ಲೇ ಆದಾಗ ನಾನು ಅದನ್ನ ಒಂದು ಚಾಲೆಂಜ್ ಆಗಿ ತಗೊಂಡೆ. ಎಷ್ಟೋ ಕಡೆ ಹೇಗಾಗಿದೆ ಅಂತಂದ್ರೆ, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಕಾಯಿಸ್ಬಿಟ್ಟು ಬೇಡ ಇವ್ರು ಅಂತ ಕಳ್ಸಿರೋರು ಇದಾರೆ 5-6 ಕಡೆ ಸ್ಟುಡಿಯೋಸ್ ಅಲ್ಲಿ. ಬಟ್ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಕಾಯಿಸ್ಬಿಟ್ಟು ಕೂಡ ಇವರೇ ನಮಗ್ ಬೇಕು, ಪ್ಲೀಸ್ ನೆಕ್ಸ್ಟ್ ಡೇನು ಬನ್ನಿ ಅಂತ ಹೇಳ್ಬಿಟ್ಟು ಆ ಇಡೀ ಫಿಲ್ಮ್ ಡಬ್ಬಿಂಗ್ ಮಾಡಿಸ್ಕೊಂಡಿರೋರು ಇದಾರೆ. ಒಂದು ಈ ಇಂಡಸ್ಟ್ರಿನಲ್ಲಿ ನಾನ್ ಕಲ್ತಿದ್ದೆ ಏನಂತಂದ್ರೆ ಪೇಷನ್ಸ್ ಬೇಕು, ಅಫ್ ಕೋರ್ಸ್. ಆಮೇಲೆ ಕಲಿತಾ ಕಲಿತಾ ನಾನ್ ತಿಳ್ಕೊಂಡಿರೋದು ಆಸ್ ಅ ವೆರಿ ಯಂಗ್ ಬಿಗ್ನರ್ ಈ ಇಂಡಸ್ಟ್ರಿನಲ್ಲಿ ಅಂತಂದ್ರೆ, ಪ್ರತಿಯೊಂದು ಡಬ್ಬಿಂಗ್, ಪ್ರತಿಯೊಂದು ವಾಯ್ಸ್, ಪ್ರತಿಯೊಂದು ಕ್ಯಾರೆಕ್ಟರ್ ಬೇರೆ. ವಿ ಹ್ಯಾವ್ ಟು ಎಂಟರ್ ಇನ್ ಟು ದಟ್ ಕ್ಯಾರೆಕ್ಟರ್ ಅಂಡ್ ದೆನ್ ಡು, ಅವಾಗ ಮಾತ್ರ ಅದಕ್ಕೆ ಒಂದು ಪರ್ಫೆಕ್ಷನ್ ಸಿಗುತ್ತೆ, ನಾವ್ ಅದನ್ನ ಮಾಡ್ತಾ ಇರೋದಕ್ಕೆ ಒಂದು ಕ್ವಾಲಿಟಿ ಸಿಗುತ್ತೆ, ಪ್ಲಸ್ ಅದಕ್ಕೆ ಒಂದು ನ್ಯಾಯ ಸಿಗುತ್ತೆ. ಅದನ್ನ ಅಂತೂ ನಾನು ಕಲ್ತ್ಕೊಂಡಿದೀನಿ. ಸೊ ಎಲ್ಲಿ ನನಗೆ ರಿಜೆಕ್ಟ್ ಮಾಡಿದ್ರು ಅಲ್ಲಿ ನನಗೆ ಬೇಜಾರಾಗ್ಲಿಲ್ಲ, ಬಿಕಾಸ್ ನಾನ್ ಕಲ್ತಿದ್ದು ಏನು ಅಂತಂದ್ರೆ ನಿಮ್ಮಿಂದ ಆಗ್ಲಿ, ಇಲ್ಲ ಅಂತಂದ್ರೆ ಅನಿಕೇತ್ ಅವರಿಂದ ಆಗ್ಲಿ, ಕ್ರೌಡ್ ಡಬ್ಬಿಂಗ್ ಆಗ್ಲಿ, ಎಷ್ಟೊಂದ್ ಮಾಡಿದೀವಿ, CID ಮಾಡಿದೀನಿ, ಎಷ್ಟೊಂದ್ ಟಿವಿ ಸೀರಿಯಲ್ಸ್ ಆದಿ ಪರಾಶಕ್ತಿ ಮಾಡಿದೀನಿ, ಮೂವೀಸ್ ಅಂತೂ ತುಂಬಾ ತೆಲುಗು ಜಾಸ್ತಿ ಮಾಡಿದೀನಿ ಸರ್, ತಮಿಳು ಮಾಡಿದೀನಿ, ತೆಲುಗುನು ಮಾಡಿದೀನಿ. ಸೊ ಲಕ್ಷ್ಮೀಕಾಂತ್ ಸರ್ ಜೊತೆನು ಮಾಡಿದೀನಿ. ಈ ತರ ತುಂಬಾ ಡಬ್ಬಿಂಗ್ ಆಪರ್ಚುನಿಟಿ ಸಿಕ್ತು, ಎಸ್ಪೆಷಲಿ ನಾನು ಗೋಲ್ಡನ್ ವಾಯ್ಸ್ ಬಂದಾಗಿಂದ ನಂದು ಆ ಜರ್ನಿ ಎಲ್ ಏನ್ ನಂದು ಸ್ಟಾರ್ಟ್ ಆಯ್ತು. ಇಟ್ ಇಸ್ ವೆರಿ ನೈಸ್, ತುಂಬಾ ಕಲ್ಯಾಗ ತುಂಬಾ ಸಿಕ್ಕಿದೆ ನನ್ಗೆ. ಸೊ ಪ್ರತಿಯೊಂದು ವಾಯ್ಸ್ ನ ನಾನು ಡಬ್ಬಿಂಗ್ ಮಾಡ್ಬೇಕಾದ್ರೆ ನನ್ಗೆ ಖುಷಿ ಆಗೋದು, ಬಟ್ ನಾನು ಅದನ್ನ ಒಂದು ಕಾನ್ಸಂಟ್ರೇಷನ್ ಅಲ್ಲಿ ಮಾಡ್ತಿದ್ದೆ. ಓಕೆ, ನನ್ಗೆ ಈ ತರ ಒಂದು ಏಜ್ ಗ್ರೂಪ್ ನೋಡ್ಬೇಕು, ಇಲ್ಲಿ ನನ್ನ ಸಿಂಕ್ ಮಾಡ್ಬೇಕು, ಅವ್ರ ನಗ್ತಾ ಇದಾರ, ಅಳ್ತಾ ಇದಾರ, ಅದೇನ್ ರೊಮ್ಯಾಂಟಿಕ್ ಕ್ಯಾರೆಕ್ಟರ್ ಇದೆಯಾ, ಇಲ್ಲ ಅವ್ರು ಎಕ್ಸೋ ತರ ಇದೆಯಾ, ವಾಟ್ ಎವರ್ ದ ಕಂಟೆಂಟ್ ಇಸ್. ಸೊ ಅದನ್ನ ನೋಡಿದ ತಕ್ಷಣ ಫಸ್ಟ್ ಒಂದ್ಸತಿ ಒಂದು ಪೈಲಟ್ ಅಂತ ಏನ್ ಪ್ಲೇ ಮಾಡ್ತಿದ್ರಲ್ಲ, ಪ್ಲೇ ಮಾಡಿ ಅಂತ ಕೇಳೋದು, ಸೆಕೆಂಡ್ ಟೇಕ್ ಅಲ್ಲೇ ಮಾಡ್ಕೊಂಡ್ ಬಿಡ್ತಿದ್ವಿ. ಹೋಗ್ತಾ ಹೋಗ್ತಾ ಕಾನ್ಫಿಡೆನ್ಸ್ ಬಂತು, ಮಾಡ್ತೀವಿ ಅನ್ನೋ ಒಂದು ಇದೂ ಬಂತು. ಅಂದ್ರೆ ತಪ್ಪ ಮಾಡ್ತಿದ್ದೆ ಎಸ್, ಬಟ್ ನಾನ್ ತಪ್ಪ ಮಾಡಿದಾಗ ಇಲ್ಲಾಂದ್ರೆ ನಂಗೆ ಸರಿ ಅನ್ನಿಸಿದಾಗ, ಸರ್ ಇಲ್ಲ ಪ್ಲೀಸ್ ಇನ್ನೊಂದ್ ಟೇಕ್ ತಗೋಣ ಅಂತಿದ್ದೆ, ಮಾಡಿಸ್ತಿದ್ರು ಇಲ್ಲ ಅಂತ ಹೇಳ್ತಿರ್ಲಿಲ್ಲ. ಎಷ್ಟೋ ಸತಿ ಒಂದೇ ಟೇಕ್ ಅಲ್ಲೇ ನಾಲ್ಕೈದು ಡೈಲಾಗ್ಸ್ ಒಂದ್ ಫ್ಲೋನ್ ಅಲ್ಲೇ ಮುಗಿಸ್ಬಿಡ್ತಿದ್ದೆ. ಎಷ್ಟೋ ಸತಿ ಇಟ್ ವಾಸ್ ಲೈಕ್, ಇಲ್ಲ ಮೇಡಮ್ ಇನ್ನೊಂದ್ ಸತಿ ಮಾಡಿ, ಮೇಡಮ್ ಇನ್ನೊಂದ್ಸತಿ ಅಳಿ, ಇನ್ನೊಂದ್ಸತಿ ಸರ್ ಎಷ್ಟ್ ಸತಿ ಅಳಿಸ್ತೀರಾ ಸರ್, ಹೆಂಗಲ್ಲ ಅಳಿ ಅಂತ. ಸೊ ಆತರ ಜರ್ನಿ ಸ್ಟಾರ್ಟ್ ಆಯ್ತು. ಬಟ್ ವರ್ಕ್ ಅಲ್ಲಿ ಸ್ವಲ್ಪ ಬಿಸಿ ಅದೇ, ಅನ್ಫಾರ್ಚುನೇಟ್ಲಿ ಅವ್ ಕೆಲಸ ಇರ್ಲಿಲ್ಲ, ಬಟ್ ಆಮೇಲೆ ಕೆಲಸ ಸಿಕ್ತು, ಸ್ವಲ್ಪ ಬಿಸಿ ಅದೇ. ಬಟ್ ವಾಪಸ್ ಡೆಫಿನೆಟ್ಲಿ ನಾನು ಡಬ್ಬಿಂಗ್ಗೆ ಏನೊಂದು ಬ್ರೇಕ್ ಅಂತ ತಗೊಂಡಿದೀನಿ, ಖಂಡಿತವಾಗ್ಲೂ ವಾಪಸ್ ಡಬ್ಬಿಂಗ್ಗೆ ಅಂತ ಬರ್ಬೇಕು ನಾನು. ಅದಕ್ಕಿಂತ ಮುಖ್ಯವಾಗಿ ನಿಮ್ದು ಪಾಡ್ಕಾಸ್ಟ್ ಚಾನೆಲ್ ಬಗ್ಗೆ ಹೇಳಿ ನಮ್ಮ ವೀಕ್ಷಕರಿಗೆ. ಸರ್ ಆಕ್ಚುಲಿ ನಂದು ಪಾಡ್ಕಾಸ್ಟ್ ಟೈಟಲ್ ಬಂದ್ಬಿಟ್ಟು ಹೀಗೊಂದು ಪಿಸು ಮಾತು ಅಂತ. ಯಾಕೆ ನಾನು ಟೈಟಲ್ ಕೊಟ್ಟೆ ಅನ್ನೋದಕ್ಕೆ ಒಂದ್ ಕಾರಣ ಏನಂತಂದ್ರೆ, ಪಾಡ್ಕಾಸ್ಟ್ 1-10 ಬರೀ ಆಡಿಯೋ ಕಂಟೆಂಟ್, ಅದರಲ್ಲಿ ನಮ್ ವಾಯ್ಸ್ ಬಿಟ್ರೆ ಬೇರೆ ಏನು ಜೀವ ತುಂಬಲ್ಲ. ಒಂದು ಆ ಕಂಟೆಂಟ್ ನಾವ್ ನಗ್ತೀವೋ ಅಳ್ತೀವೋ, ಬೇರೆ ತರ ಮಾತಾಡ್ತೀವೋ, ಸ್ಟೋರಿ ಹೇಳ್ತೀವೋ, ಇಲ್ಲ ನಾವ್ ಏನಾದ್ರೂ ಒಂದು ಕನ್ವೇ ಮಾಡಕ್ ಟ್ರೈ ಮಾಡ್ತಿದ್ವೋ, ಪ್ರತಿಯೊಂದೂ ಕೂಡ ಏನೇ ನಮ್ದೊಂದು ಮಾಡ್ಯುಲೇಷನ್ಸ್ ಇರ್ಲಿ, ಅದು ಏನೇ ನಾನ್ ಮಾಡ್ತಿದ್ದೀನಿ, ಎಲ್ಲ ನಮ್ ವಾಯ್ಸ್ ಅಲ್ಲೇ ಇರ್ಬೇಕು. ನಮ್ ಕಣ್ಮುಂದೆ ಹೋಗ್ತಿದ್ಯೇನೋ ಅದು ಅನ್ನೋ ತರ ಫೀಲ್ ಆಗ್ಬೇಕು ಕೇಳೋರ್ಗೆ. ದಟ್ ಈಸ್ ವೆನ್ ವಿ ಆಕ್ಚುಲಿ ಕ್ಯಾನ್ ಹೋಲ್ಡ್ ದಿ ಆಡಿಯನ್ಸ್, ಆಡಿಯನ್ಸ್ ನ ನಾವು ಇಟ್ಕೊಳ್ಬಹುದು. ಸೊ ಹೀಗಾಗಿ ನಾನು ಆ ಟೈಟಲ್ ನ ಕೊಟ್ಟೆ, ಹೀಗೊಂದು ಪಿಸು ಮಾತು ಕೇಳು ನೀ ಕಿವಿಗೊಟ್ಟು ಅಂತ. ಯಾಕಂದ್ರೆ ನಾವ್ ಕಿವಿಯಿಂದ ಕೇಳ್ತೀವಿ ಅನ್ನೋ ಒಂದು ಒಂದು ನಾರ್ಮಲ್ ಲಾಜಿಕ್ ತರ ಕೊಡೋಣ ಅಂತ ಆ ಒಂದು ಟೈಟಲ್ ಇಷ್ಟಪಟ್ಟು ಕೊಟ್ಟೆ.
ಫ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್ ಒನ್ ಮೋರ್ ಟೈಮ್ ಕಂಗ್ರಾಚುಲೇಷನ್ ಶೋಭಾ ಅವರೇ. ನಿಮ್ಮ ಕೆಲಸವನ್ನು ಮಾಡಿಕೊಂಡು ಪಾರ್ಟ್ ಟೈಮ್ ತರನು ಮಾಡಬಹುದು ಅನ್ನಕ್ಕೆ ನೀವೇ ಉದಾಹರಣೆ. ಜೊತೆಗೆ ಪಾಡ್ಕಾಸ್ಟ್ ಏನು ಅಂತ ಕೆಲವರು ಗೊತ್ತಿಲ್ಲದವ್ರಿಗೆ ಖಂಡಿತವಾಗ್ಲೂ ನೀವು ಗೋಲ್ಡನ್ ವಾಯ್ಸ್ ಬಂದ್ರೆ ಅದು ಪರಿಚಯ ಆಗುತ್ತೆ. ಜೊತೆಗೆ ಇದು ನೆಕ್ಸ್ಟ್ ಯೂಟ್ಯೂಬ್ ಏನಿದೆ, ಯೂಟ್ಯೂಬ್ ಅಲ್ಲಿ ಒಂದು ಮಾನಿಟೈಸ್ ಮಾಡಿ ಹೇಗೆ ಜನ ಹಣ ಗಳಿಸ್ತಾರೋ ಆತರ ಇದು ಕೂಡ ಪಾಡ್ಕಾಸ್ಟ್ ಅನ್ನು ನೀವು ಮಾನಿಟೈಸ್ ಮಾಡ್ಕೊಂಡು ಹಣವನ್ನ ಗಳಿಸ್ಬೋದು ಅಂತ ಹೇಳ್ತಾ ನಮ್ಮ ಮತ್ತೋರ್ವ ವಿಜೇತರು ಪುಷ್ಪ ಅವ್ರನ್ನ ಮಾತಾಡ್ಸೋಣ. ಅವರು ಈ ವರ್ಷದ ಗೋಲ್ಡನ್ ವಾಯ್ಸ್ ಫೆಸ್ಟಿವಲ್ ಬಗ್ಗೆ ಹೇಳ್ತಾ ಇದ್ರಾಗ್ಲೇ ನಾನೇ ಬ್ರೇಕ್ ಕೊಟ್ಟಿದ್ದೆ. ಎಸ್, ಓವರ್ ಟು ಯು ಪುಷ್ಪ. ಅನ್ಮ್ಯೂಟ್ ಮಾಡ್ಕೊಂಡು ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿ. ಹೇಗ ಅನ್ನಿಸ್ತು ಈ ವರ್ಷದ ಗೋಲ್ಡನ್ ವಾಯ್ಸ್ ಫೆಸ್ಟಿವಲ್, ನಿಮ್ಗೆ ಏನೆಲ್ಲ ಕಲೀಲಿಕ್ಕೆ ಸಿಕ್ತು ಅಂತ ಹೇಳಿ ಸರ್? ಇದು ನನ್ಗೆ ಹೊಸದು ಸರ್ ಈ ವರ್ಷ. ಫಸ್ಟ್ ನಾನು ಫಸ್ಟ್ ಬಂದಿದ್ದು ಇದೇ ವರ್ಷ, ಹಾಗಾಗಿ ಗೋಲ್ಡನ್ ವಾಯ್ಸ್ ಫೆಸ್ಟಿವಲ್ ನನ್ಗೆ ಫಸ್ಟ್ ಸರ್ ಇದು. ಓಕೆ, ತುಂಬಾ ಖುಷಿ ಅನ್ನಿಸ್ತು. ನಂಗೆ ಈ ಸರ್ತಿ ಜಾಸ್ತಿ ಟೈಮ್ ಸಿಗ್ಲಿಲ್ಲ ಸರ್, ಸೊ ಹಾಗಾಗಿ ನಾನು ಪಾಡ್ಕಾಸ್ಟ್ ಒಂದನ್ನೇ ಮಾಡ್ಬೇಕಾಯ್ತು. ಬೇರೆ ಯಾವ ಕಂಟೆಸ್ಟ್ ನಾನು ಪಾರ್ಟಿಸಿಪೇಟ್ ಮಾಡ್ಲಿಲ್ಲ. ನಾನು ಇದಕ್ಕೆ ಬಹುಮಾನ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಸರ್. ಸುಮ್ನೆ ಒಂದ್ ಸ್ವಲ್ಪ ಟೈಮ್ ಸಿಕ್ಕಾಗ ಇದನ್ನ ಮಾಡಿ ಕಳಿಸ್ಬಹುದು, ಸುಮ್ನೆ ಯಾಕೆ ಅವಕಾಶನ ಬಿಡ್ಬಹುದು ಅಂತ ನಾನು ಸ್ವಲ್ಪ ಬಿಡುವು ಮಾಡ್ಕೊಂಡು ಒಂದ್ ಪಾಡ್ಕಾಸ್ಟ್ ಅನ್ನ ಮಾಡಿ ಕಳಿಸಿದೆ ಸರ್. ಅದು ಸೆಲೆಕ್ಟ್ ಆಗಿದೆ ಅಂತ ನನಗೆ ಗೊತ್ತಿದ್ದಿಲ್ಲ. ನಾನು ಸೆಷನ್ ಅಟೆಂಡ್ ಆಗಿರ್ಲಿಲ್ಲ ಸರ್ ರೂಪಾ ಕೊತ್ವಾಲ್ ಮೇಡಮ್ ಬಂದಾಗ. ಕಾಲೇಜ್ ಅಲ್ಲಿ ಇದ್ದೆ. ನನ್ಗೆ ನನ್ ಬ್ಯಾಚ್ ಮೇಟ್ಸ್ ಎಲ್ಲ ಫೋನ್ ಮಾಡಿದ್ರು ಸರ್, ನಿಮ್ ಪ್ರೈಸ್ ಬಂದಿದೆ, ಕಂಗ್ರಾಚುಲೇಷನ್ಸ್ ಅಂತ. ನಾನು ಅನ್ಕೊಂಡಿರ್ಲಿಲ್ಲ ಇದು ನನ್ಗೆ ಬರುತ್ತೆ ಅಂತ. ಸುಮ್ನೆ ಏನೋ ಮಾಡ್ಬೇಕು ಅಂತ ಮಾಡ್ ಕಳಿಸಿದ್ದೆ ನಾನು. ಹೀಗಾಗಿ ನನ್ಗೆ ಈ ಗೋಲ್ಡನ್ ವಾಯ್ಸ್ ಫೆಸ್ಟಿವಲ್ ತುಂಬಾ ಇಷ್ಟ ಆಯ್ತು ಸರ್. ಓಕೆ ಓಕೆ, ವೆರಿ ಗುಡ್. ಬಹಳನೇ ಸಂತೋಷ ಆಯ್ತು ಪುಷ್ಪ ಅವರೇ. ನಿಮ್ಗೆ ಅಂದ್ರೆ ನೀವು ನಿಮ್ಮ ಕೆಲಸ ನೀವು ಮಾಡಿ ಫಲ ಅಪೇಕ್ಷೆ ಹೆಚ್ಚು ಇಟ್ಕೊಳ್ಬೇಡಿ ಅನ್ನೋ ತರ ಇದೆ ನೀವು ಮಾತು ಆಡಿದ್ದು, ಅದು ಸತ್ಯ ಕೂಡ ಹೌದು ಅಂತ ಹೇಳ್ತಾ ನೋಡಿದ್ರಲ್ಲ ಸ್ನೇಹಿತರೆ, ಇಷ್ಟೊತ್ತು ನಮ್ಮ ಗೋಲ್ಡನ್ ವಾಯ್ಸ್ ನ ಸದಸ್ಯರು ಈ ಒಂದು ಪಾಡ್ಕಾಸ್ಟ್ ಒಂದು ಕಾಂಪಿಟೇಷನ್ ಅಲ್ಲಿ ಮೂರು ಜನ ವಿಜೇತರು ತಮ್ಮ ಅನುಭವಗಳನ್ನ ಹಂಚಿಕೊಂಡ್ರು. ಅಷ್ಟೇ, ಬಿಗಿನರ್ಸ್ ಯಾರಿಗೂ ನಾಲೆಡ್ಜ್ ಇರೋದಿಲ್ಲ ಆಕ್ಚುಲಿ, ಯಾವುದೂ ಎಲ್ಲರೂ ನಾರ್ಮಲ್ ಆಗಿ ಒಂದು ಚಿಕ್ಕ ಮಗು ತರನೇ ಪ್ರಯಾಣ ಶುರು ಮಾಡೋದು. ಆದ್ರೆ ಆ ಪ್ರಯಾಣ ಶುರು ಮಾಡ್ತೀನಿ ಅನ್ನೋ ಒಂದು ನಂಬಿಕೆ ಇರಬೇಕು. ದೊಡ್ಡ ದೊಡ್ಡ ಪ್ರಯಾಣಗಳು ಒಂದು ಪುಟ್ಟ ಹೆಜ್ಜೆಯಿಂದ ಈಗ ಪ್ರಾರಂಭ ಆಗುತ್ತೋ ಆತರ ನಾವು ಒಂದು ಹೆಜ್ಜೆ ಇಡಬೇಕು, ಟೆಸ್ಟ್ ಮಾಡ್ ಅಟ್ಲೀಸ್ಟ್ ನೋಡ್ಬೇಕು ಇದಾಗತ್ತಾ ಇಲ್ವೋ ಅಂತ. ಹಾಗಾಗಿ ನಿಮ್ಮಲ್ಲಿ ಯಾರಿಗಾದ್ರೂ ಈ ರೀತಿ ನನ್ನ ಧ್ವನಿ ಚೆನ್ನಾಗಿದೆ ಅಥವಾ ಬೇರೆ ಯಾರೋ ಹೇಳ್ತಾರೆ ನಿಮ್ ವಾಯ್ಸ್ ಚೆನ್ನಾಗಿದೆ ಈ ತರದ್ ಹೇಳಿದ್ರೆ, ಧ್ವನಿ ಕಲಾವಿದರ ಅವಶ್ಯಕತೆ ಬಹಳನೇ ಇದೆ ಸ್ನೇಹಿತರೆ. ಕನ್ನಡದಲ್ಲಿ ಹೆಚ್ಚು ಧ್ವನಿಗೆ ಸಂಬಂಧಪಟ್ಟಂತಹ ಅನೇಕ ಅಂದ್ರೆ ವಾಯ್ಸ್ ಓವರ್ಸ್ ಆಗ್ಬೋದು, ಡಬ್ಬಿಂಗ್ ಆಗ್ಬೋದು, ಆಗ್ಲೇ ಹೇಳಿದಾಗ ಈಗ ಪಾಡ್ಕಾಸ್ಟಿಂಗ್ ಆಗ್ಬೋದು ಅಥವಾ ಆಡಿಯೋ ಬುಕ್ಸ್ ತುಂಬಾನೇ ಬರ್ತಾ ಇದೆ, ತುಂಬಾ ಡಿಮ್ಯಾಂಡ್ ಇರೋ ಒಂದು ಕ್ಷೇತ್ರ. ಹಾಗಾಗಿ ನೀವು ಏನಾದ್ರೂ ನಿಮ್ಮ ಧ್ವನಿ ಕಲಾವಿದರಾಗಬೇಕು, ಈ ಕ್ಷೇತ್ರದಲ್ಲಿ ಮುಂದುವರಿಬೇಕು ಅಂತ ಅನ್ಕೊಂಡ್ರೆ ನಮ್ಮ ಗೋಲ್ಡನ್ ವಾಯ್ಸ್ ನ ಸಂಪರ್ಕಿಸಿ. ಅದರ ಸಂಖ್ಯೆ ವಾಟ್ಸಪ್ ಸಂಖ್ಯೆನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಮತ್ತೊಮ್ಮೆ ನಮ್ಮ ಈ ಒಂದು ಗೋಲ್ಡನ್ ವಾಯ್ಸ್ ಫೆಸ್ಟಿವಲ್ ನ ಈ ಪಾಡ್ಕಾಸ್ಟ್ ವಿನ್ನರ್ಸ್ ಎಲ್ರಿಗೂ ಅಭಿನಂದನೆಗಳನ್ನ ತಿಳಿಸ್ತೀನಿ. ಹೀಗೆ ಮತ್ತೊಮ್ಮೆ ಸೇರೋಣ. ಅವ್ರ ಮೂರು ಜನದ್ದು ಪಾಡ್ಕಾಸ್ಟ್ ಗಳಲ್ಲಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಕೇಳಿ ಅವ್ರು ಏನ್ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಅವರು ಇನ್ನು ಬಡ್ಡಿಂಗ್ ಆರ್ಟಿಸ್ಟ್ ಒಂಥರ ಈಗ ಕಲಿತಾ ಇದ್ದಾರೆ. ಇವನ್ ನಾನು ಏನು ಗ್ರೇಟ್ ಆರ್ಟಿಸ್ಟ್ ಅದು ನಾನು ಕಲಿತಾ ಇದ್ದೀನಿ. ಲರ್ನಿಂಗ್ ಇಸ್ ಎ ನೆವರ್ ಎಂಡಿಂಗ್ ಪ್ರೋಸೆಸ್ ಅಂತ ಹೇಳ್ತಾರಲ್ಲ ಆ ರೀತಿ. ಹಾಗಾಗಿ ನಿಮ್ಗಳ ಸಲಹೆ ಸೂಚನೆಗಳು ಏನೇ ಇದ್ರು ದಯಮಾಡಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಇಷ್ಟೊತ್ತು ಈ ಒಂದು ಕಾರ್ಯಕ್ರಮ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಅದರಲ್ಲಿ ಮುಖ್ಯವಾಗಿ ಈ ವರ್ಷದ ಪಾಡ್ಕಾಸ್ಟ್ ಕಾಂಪಿಟೇಷನ್ ನ ವಿಜೇತರಾದಂತ ಶಿವಶಂಕರ್, ಶೋಭಾ ನಾರಾಯಣ್ಕರ್ ಮತ್ತು ಪುಷ್ಪ, ನಿಮ್ಮ ಮೂರು ಜನಕ್ಕೂ ಆ ದೇವರು ಒಂದು ಉತ್ತಮವಾದ ಭವಿಷ್ಯವನ್ನ ರೂಪಿಸ್ಲಿ, ಸುಖ ಶಾಂತಿ ನೆಮ್ಮದಿ ನಿಮ್ಮ ಜೀವನದಲ್ಲಿ ಇರ್ಲಿ ಅಂತ ಹಾರೈಸ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ನಮಸ್ತೆ.